ಆತ್ಮೀಯ ವೀಕ್ಷಕರೇ, ತಾವು ನೋಡ್ತಿದ್ದೀರಾ ಡೈಜ್ವರ್ಲ್ಡ್ 247 ಉಡುಪಿ ಸ್ಟುಡಿಯೋದಿಂದ. ನಮ್ಮೊಂದಿಗೆ ಇವತ್ತು ವಿಶೇಷ ಅತಿಥಿ ಇದ್ದಾರೆ, ಒಂದು ವಿಶೇಷ ಕಾರ್ಯಕ್ರಮದಲ್ಲಿ. ಅವರ ಹೆಸರೇ ಎಲ್ಲ ದಿನಪತ್ರಿಕೆಗಳಿಗಿಂತ ಭಿನ್ನವಾದಂತಹ ಪತ್ರಿಕೆ ಇದೆ, ಕರಾವಳಿಯ ನಡಮಿಡಿತ ಉದಯವಾಣಿ. ಆಸ್ಟ್ರೋ ಮೋಹನ್ ಅವರು ನಮ್ಮೊಂದಿಗಿದ್ದಾರೆ. ಒಂದು ವಿಶೇಷ ಸಾಧನೆಯನ್ನು ಮಾಡಿದ್ದಾರೆ. ಒಬ್ಬ ಓರ್ವ ಯತಿಯ ಬೆಳಗಿನಿಂದ ಸೂರ್ಯೋದಯದಿಂದ ಸೂರ್ಯಾಸ್ತಮದವರೆಗೆ ಆಗುವಂಥ ಎಲ್ಲ ಕಾರ್ಯಕ್ರಮಗಳನ್ನು ತನ್ನ ಕ್ಯಾಮರಾದಲ್ಲಿ ಶೂಟ್ ಮಾಡಿಕೊಂಡು ಅದನ್ನು ಎಕ್ಸಿಬಿಷನ್ ಮಾಡಿಕೊಂಡು ಯಾಕೆ ತದನಂತರ ಅದನ್ನು ಮಾಡಬಾರದು ಎಂಬುದಾಗಿ ಯೋಚನೆ ಮಾಡಿಕೊಂಡು ಮತ್ತೊಮ್ಮೆ 2018 ಮತ್ತೊಮ್ಮೆ ಇಡೀ ದಿವಸದ ಕಾರ್ಯಕ್ರಮವನ್ನು ಅವರು ತಮ್ಮ ಛಾಯಾಚಿತ್ರಗ್ರಹಣದಲ್ಲಿ ಸ್ವೀಕರಿಸಿಕೊಂಡು ಶೂಟ್ ಮಾಡಿಕೊಂಡು ಒಂದು ಹೊಸ ಪುಸ್ತಕದ ರೂಪವನ್ನು ಕೊಟ್ಟಿದ್ದಾರೆ. ಅವರೇ ಆಸ್ಟ್ರೋ ಮೋಹನ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ನಮ್ಮ ವೀಕ್ಷಕರಿಗೆ ಒಂದು ನಿಮ್ಮ ಪರಿಚಯ ಮಾಡಿಕೊಡಿ. ನಿಮ್ಮ ಪೂರ್ಣ ಹೆಸರು, ಎಲ್ಲಿಂದ, ಯಾವ ಊರಿನಿಂದ ತಾವು, ಮತ್ತು ಹೇಗೆ ಬೆಳೆದುಕೊಂಡು ಬಂದಿದ್ದೀರಿ, ಮತ್ತು ನಿಮ್ಮ ಹೆಸರಿನ ಮುಂದೆ ಆಸ್ಟ್ರೋ ಮೋಹನ್ ಯಾಕೆ ಅಂತ? ನೀವೇ ಕೇಳಿದಾಗೆ ನಾನು ಆಸ್ಟ್ರೋ ಮೋಹನ್, ಉದಯವಾಣಿ ಪತ್ರಿಕೆಯಲ್ಲಿ ಹಿರಿಯ ಛಾಯಾಚಿತ್ರ ಪತ್ರಕರ್ತನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. 1993 ನಂತರ ನಾನು ಪತ್ರಿಕಾ ಪ್ರಪಂಚಕ್ಕೆ ನಾನು ಬರ್ತೇನೆ. ಕೆನರಾ ಕಾಲೇಜಿನಲ್ಲಿ ನನ್ನ ಡಿಗ್ರಿ ಮುಗಿತಿದ್ದೆ ಮಂಗಳೂರಿನಲ್ಲಿ. ಮಂಗಳೂರು, ಹೌದು. ಅದು ಮುಗಿಸಿ ನಿಮ್ಮ ಊರು? ನನ್ನ ನೇಟಿವ್ ನನ್ನ ಉಡುಪಿ. ಉಡುಪಿ, ಹೌದು ಹೌದು ಹೌದು. ತಂದೆ ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಉದ್ಯೋಗಿ ಆಗಿರೋದ್ರಿಂದ ಹಲವಾರು ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ತಿರುಗಿ ಕೊನೆಗೆ ಸ್ವಸ್ಥಾನಕ್ಕೆ ಬರ್ತೇವೆ. ಸೊ ಬಂದಾಗ ನನ್ನ ಛಾಯಾಚಿತ್ರ ಪತ್ರಿಕೋದ್ಯಮದ ಒಂದು ಏನು ಕ್ಷೇತ್ರದ ಒಂದು ಆಸಕ್ತಿಯಿಂದ ನನ್ನ ಕಾರ್ಯಕ್ರಮ ಶುರುವಾಗ್ತದೆ. ಡಿಗ್ರಿ ಮಾಡಿದ್ರಿ ಅಂತ ಹೇಳಿದ್ರಿ, ತಂದೆ ಬ್ಯಾಂಕ್ ಉದ್ಯೋಗಿ ಅಂತ ಹೇಳಿದ್ರಿ, ಎರಡು ಅಜಗಜಾಂತರ ವ್ಯತ್ಯಾಸ ಇದೆ. ಅಲ್ಲಿಂದ ತಾವು ಬ್ಯಾಂಕಿಗೆ ಕಡೆಗೆ ಹೋಗ್ಬೋದಿತ್ತು, ಬೇರೆ ಕಡೆಗೆ ಹೋಗ್ಬೋದಿತ್ತು. ಇದನ್ನು ಛಾಯಾಚಿತ್ರಗ್ರಹಣವನ್ನು ಅಥವಾ ಫೋಟೋಗ್ರಫಿಯನ್ನು ಹಾಬಿಯಾಗಿ ತೆಗೆದುಕೊಂಡ್ರೆ, ಹಾಬಿಯಾಗಿ ತೆಗೆದುಕೊಂಡ್ರೆ ಅದು ಕಾಸ್ಟ್ಲಿಯೆಸ್ಟ್ ಹಾಬಿ ಈಸ್ ಫೋಟೋಗ್ರಫಿ. ಹೇಗೆ ಬಂದ್ರಿ ಇದಕ್ಕೆ ಫೀಲ್ಡ್? ಇದು ನಿಜವಾಗ್ಲೂ ಒಳ್ಳೆಯ ಕ್ವಶ್ಚೆ. ಪ್ರಾಯಶಃ ಇವತ್ತಿನ ದಿನಗಳಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಹೆತ್ತವರು ಮಕ್ಕಳ ಭವಿಷ್ಯದ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು, ಅಂದರೆ ಅವರ ಆಸಕ್ತಿ ಇರುವ ಕ್ಷೇತ್ರದಲ್ಲಿ ಅವರನ್ನು ಸಕಾಲದಲ್ಲಿ ಅವರಿಗೆ ನಾವು ಏನು ಒಂದು ನರ್ಚರ್ ಮಾಡ್ತೇವೆ ಅವರು ಆ ರೀತಿ ಬೆಳೀತಾರೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಒಂದು ಉತ್ತಮ ಉದಾಹರಣೆ ನಾನೇ. ನನ್ನ ಹೈಸ್ಕೂಲ್ ದಿನಗಳಿಂದ ಪಪ್ಪನು ಒಂದು ಸಣ್ಣ ಕ್ಯಾಮರಾ ಇಟ್ಕೊಂಡಿದ್ರು. ಹೌದು. ಬೀಂಗ್ ಎ ಬ್ಯಾಂಕ್ ಮ್ಯಾನೇಜರ್, ಅವ್ರಿಗೆ ಫೋಟೋಗ್ರಫಿಲಿ ಅಷ್ಟು ಆಸಕ್ತಿ ಇರಲಿಲ್ಲ, ಬಟ್ ಅವ್ರ ಹತ್ರ ಐಸೋಲಿ 2 ಅಂತೇಳಿ ಆ ಕ್ಯಾಮರಾ ಇತ್ತು. ಆ ಕ್ಯಾಮರಾದಲ್ಲಿ ನನಗೆ ಫೋಟೋಗ್ರಫಿ ತೆಗಲಿಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ರು. 7 ನಂದು 7 ಬೆಳಗಾಂನಲ್ಲಿ ಆಗ್ತದೆ. ಬೆಳಗಾಂನಲ್ಲಿ ನನ್ನ 7 ಆಗುವಾಗ ನಾನು ಆ ಸ್ಕೂಲ್ನ ಶಾಲಾ ಪ್ರವಾಸದ ಫೋಟೋಗ್ರಾಫರ್ ಆಗ್ತೇನೆ. ಆವಾಗ ನನಗೆ ನಿಜವಾಗಿಯೂ ಎಕ್ಸ್ಪೋಜರ್ ಅಂದರೆ ಏನು ಗೊತ್ತಿಲ್ಲ. ಆದರೆ ಆವತ್ತಿನ ಆಟೋಮೆಟಿಕ್ ಕ್ಯಾಮರಾಗಳಲ್ಲಿ, ಅಂದರೆ ಅದರಲ್ಲೇನು ಮ್ಯಾನ್ಯುಲ್ ಏನಿರಲಿಲ್ಲ, ಸೊ 16 ಫ್ರೇಮ್ನ ಕ್ಯಾಮರಾದಲ್ಲಿ ನಾನು ಫಸ್ಟ್ ನನ್ನ ಕದಂ ಸರ್ ಅಂತ ಹೇಳಿಬಿಟ್ಟು ಅವರು ಇವತ್ತಿಲ್ಲ ನಮ್ಮೊಂದಿಗೆ, ಅವರು ಉತ್ತೇಜನ ಕೊಟ್ಟರು. ಅದ್ರ ಜೊತೆಗೆ ತಂದೆ ಅವ್ರು ಏನು ಮಾಡಿದೆ ಅಂದರೆ, ಮೈಕಲ್ ಫ್ರೀಮನ್ ಬರೆದ 35mm ಹ್ಯಾಂಡ್ ಬುಕ್ ಅಂತೇಳಿ ಒಂದು ಕೊಡುಗೆ ಆಗಿ ಕೊಟ್ಟರು ನನಗೆ, ರೀಡರ್ಸ್ ಡೈಜೆಸ್ಟ್ನಿಂದ ಬಂದದ್ದು. ಆವಾಗ ನಾನು ಕನ್ನಡ ಮೀಡಿಯಮ್ನಲ್ಲಿ ಬೆಳೆದು ಬಂದದ್ರಿಂದ ಆ 7 10 ಕ್ಲಾಸ್ ತನಕ ಪ್ರಾಯಶಃ ಆ ಪುಸ್ತಕವನ್ನು ನನಗೊಂದು ಭಗವದ್ಗೀತೆ ಥರ ಪ್ರತಿನಿತ್ಯ ಆ ಚಿತ್ರಗಳನ್ನು ಮಾತ್ರ ಮೆಲುಕು ಹಾಕೋದು ಮತ್ತು ಶೋಕೇಸ್ನಲ್ಲಿ ಇಡೋದು ಮಾಡ್ತಾ ಇದ್ದೆ. ಹಾಗಾಗಿ ನನಗೆ ಅಷ್ಟು ಇಂಗ್ಲೀಷ್ನಲ್ಲಿ ಆ ಪ್ರಬುದ್ಧತೆ ಇರಲಿಲ್ಲ. ಆಗ ಅವಾಗ ಏನಾಗ್ತದೆ ಅಂದರೆ, ಒಂದು ಸಲಕ್ಕೆ ನನಗೆ ಅನಿಸ್ತದೆ ಹಾಗಾದರೆ ಇದು ಏನೋ ಒಂದು ಆ ವಿಸ್ತಾರ ಇದೆ, ವ್ಯಾಪ್ತಿ ಇದೆ, ಅದರಲ್ಲಿನೂ ಆಕರ್ಷಣೆಯ ಚಿತ್ರಗಳನ್ನು ನಾನು ಮಾಡ್ಬೋದು ಅಂತ ಅನಿಸಿದಾಗ ನನಗೆ ಆಸಕ್ತಿ ಶುರುವಾಗಿ ಮೊದಲು ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರಗಳನ್ನು ಅದರಲ್ಲಿ ನಿರ್ಮಾಣ ಮಾಡಲಿಕ್ಕೆ ಶುರು ಮಾಡ್ತೇನೆ. ಆವಾಗ ನನಗೆ ಹೀಗೆ ಕೆಲವು ಮಿತ್ರರೆಲ್ಲ ಅದನ್ನು ಡೆವಲಪ್ ಮಾಡೋದು ಹೇಗೆ ಅಂತ ಹೇಳಿದಾಗ ಒಬ್ಬರು ಸಜೆಷನ್ ಕೊಟ್ಟರು, ಡೆವಲಪ್ ಮಾಡೋದೇನಿಲ್ಲ, ಹುಣಸೆ ಹುಳಿ ಮತ್ತು ಉಪ್ಪನ್ನು ನೀರಿನಲ್ಲಿ ಹಾಕಿ ಅದನ್ನು ನೆಗೆಟಿವನ್ನು ತೊಳೆದ್ರೆ ಬರ್ತದೆ ಅಂತ ಹೇಳಿಬಿಟ್ಟು. ಇದು ಆಚಾರ್ಯ ದ್ರೋಣರಿಂದ ಈ ಏಕಲವ್ಯ ಕಲಿತ ಹಾಗೆ. ಸೊ ನಾನೇನು ಮಾಡ್ತೀನಿ ಅಂದರೆ, ಒಂದು ದಿವಸ ಕ್ಯಾಮರಾವನ್ನು ಫೋಟೋದಲ್ಲಿ ಎಕ್ಸ್ಪೋಸ್ ಮಾಡಿ ಆ ರೋಲ್ ತೊಗೊಂಡು ಬಂದು, ರಾತ್ರಿ ಮಲಗಿರ್ತಾರೆ ಅಪ್ಪ ಅಮ್ಮ, ಆ ರೋಲ್ ನೆಗೆಟಿವನ್ನು ಚೆಂಬಿನಲ್ಲಿ ಹಾಕಿ ನೀರು ಹಾಕಿ ಹುಣಸೆ ಹುಳಿ ಮತ್ತು ಉಪ್ಪು ಹಾಕಿ ಅದನ್ನು ತೊಳೆದು ನೋಡ್ತೇನೆ. ಎಲ್ಲವೂ 1 ಕೊನೆ ತನಕನೂ ಕಪ್ಪಟ್ಟಿ ಮಾತ್ರ ಬರ್ತದೆ. ಅವಾಗ ನನಗೇನು ನಾನು ವಿಚಲಿತನ ಆಗೋದಿಲ್ಲ, ಒಂದೇನು ತಪ್ಪಾಗಿದೆ ಅಂತ ಗೊತ್ತಾಗಿದೆ ನನಗೆ. ಟ್ರಯಲ್ ಆ್ಯಂಡ್ ಎರರ್. ಮತ್ತು ನನ್ನ ಮನೆ ಎದುರಿಗೆ ಒಂದು ಮಯೂರ ಸ್ಟುಡಿಯೋ ಅಂತಿತ್ತು. ನಾನು ಅವನ ಹತ್ರ ಹೋಗಿ ಕೇಳಿದೆ, ಹೀಗೆ ಮರಾಠಿ ಅಲ್ಪ ಸ್ವಲ್ಪ ಬರ್ತಾ ಇತ್ತು. ಕೇಳಿದಾಗ ಅವನು ಹೇಳಿದೆ, ನೀನು ಯಾರು ಹೇಳಿದ್ದು, ಅದು ಡೆವಲಪರಲ್ಲಿ ಡೆವಲಪ್ ಮಾಡಬೇಕಪ್ಪ ಅಂತ ಹೇಳಿ. ಸೊ ಹೀಗೆ ನನ್ನ ದಿನಗಳು ಫೋಟೋಗ್ರಫಿಯಲ್ಲಿ ಆಸಕ್ತಿ ಶುರುವಾಗ್ತದೆ. ಸೊ ನಂತರ ಹೈಸ್ಕೂಲಲ್ಲಿ ಆಗ್ತದೆ, ಕೆನರಾ ಕಾಲೇಜಿಗೆ ಬಂದಾಗ ಮಂಗಳ ವಾಲ್ ಮ್ಯಾಗ್ಝಿನ್ ಅಂತ ಹೇಳಿಬಿಟ್ಟು ಪ್ರಾಯಶಃ
90s ಅದು ಫಸ್ಟ್ ಪ್ರಯೋಗ. ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಆಗ ನಿಮಗೆ ನೆನಪಿರಬೇಕು ಕಾಲೇಜಿನ ವಾಲ್ ಮ್ಯಾಗಝಿನ್, ಅದರಲ್ಲಿ ಸುದ್ದಾದಲ್ಲಿ ಒಂದು ಫೋಟೋ ಕಾಮಿಕ್ಸ್ ಬರ್ತಾ ಇತ್ತು. ಹೌದು, ಅದೇ ಕಥೆಯನ್ನು ಆಧರಿಸಿ. ನನ್ನ ಒಬ್ಬ ಫ್ರೆಂಡ್ ಕರ್ಣಾಕರ ಅಂತ ಇದ್ದ, ಅವನು ಬರೆದ ಚಿತ್ರಕಥೆಗೆ ನಾನು ಫೋಟೋಸನ್ನು ಸಂಯೋಜನೆ ಮಾಡಿದ್ದೆ. ಅದು ತುಂಬ ಪಾಪ್ಯುಲರ್ ಆಯಿತು. ಹೀಗೆ ನಾನು ಫೋಟೋಗ್ರಫಿಯ ಜೀವನ ಮುಂದುವರಿತು. ಆದ್ದರಿಂದ ಉದಯವಾಣಿ ಪತ್ರಿಕೆಗೆ ಯಾವಾಗ ಬಂದ್ರಿ? ಎಷ್ಟು ವರ್ಷದ ತಮ್ಮ ಸರ್ವಿಸ್ ಆಗಿದೆ? ಈಗ 93 ನಾನು ಡಿಗ್ರಿ ಪಾಸ್ ಔಟ್ ಆಗ್ತೇನೆ ಮಂಗಳೂರಲ್ಲಿ. ಅದು ಮುಗಿಸಿದ ನಂತರ ತಂದೆಗೆ ಈ ಉಡುಪಿಗೆ ವರ್ಗಾವಣೆ ಆಗ್ತದೆ, ಮಂಗಳೂರಿನಿಂದ ಉಡುಪಿಗೆ ವರ್ಗಾವಣೆ ಆಗ್ತದೆ. ವರ್ಗಾವಣೆ ಆದ ಸಂದರ್ಭದಲ್ಲಿ ಇಲ್ಲಿ ಬಂದ ತತ್ಕ್ಷಣಕ್ಕೆ ನಾನು ಇದು ಮಾಡ್ತೇನೆ ಅಂತ ನಾನು ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ, ಪತ್ರಿಕೋದ್ಯಮಕ್ಕೆ ಬರ್ತೇನೆ ಅಂತೇಳಿ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಪ್ರಾಯಶಃ ನಾನು ಆರ್ಟ್ಸ್ ಮಾಡಿರೋದ್ರಿಂದ 100,00,000 ಪೋಸ್ಟಿಗೆ ಹೋಗ್ತೇನೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನನ್ನ ಒಬ್ಬರು ಮುಖ್ಯವಾದಂಥ ಗುರು, ನಾನು ಸ್ಮರಿಸ್ಕೊಳ್ಳೇಬೇಕು, ಬಾನಶಾಂತಪ್ರಿಯ ಅಂತ ಹೇಳಿಬಿಟ್ಟು, MIT ಲೆಕ್ಚರರ್. ಅವರು ಒಂದು ರೀತಿಯಲ್ಲಿ ನಿರುದ್ಯೋಗಿ ಅಲ್ವ, ಹಾಗಿದ್ದರೆ ಒಂದು ಕೆಲಸ ಮಾಡೋಣ, ಹೊಸದಿಗಂತಲ್ಲಿ ಒಂದು ಹುದ್ದೆ ಖಾಲಿ ಇದೆ, ನೀನು ಅದನ್ನು ತತ್ಕಾಲಕ್ಕೆ ಮಾಡು ಅಂತ ನನಗೊಂದು ಪ್ರೇರಣೆ ಕೊಟ್ಟರು. ಆ ಪ್ರೇರಣೆ ಇವತ್ತು ಎಷ್ಟು ಮುಂದೆ ತಗೊಂಡು ಹೋಗಿದೆ ಅಂತ ನೀವೇ ನೋಡ್ತಾ ಇದ್ದೀರಿ. ಸೊ ಹೊಸ ದಿಗಂತದಲ್ಲಿ ನನ್ನ ಆರಂಭದ ದಿನಗಳು ಹೊಸ ದಿಗಂತದಲ್ಲಿ ಆರಂಭ ಆಗ್ತದೆ. ಆಮೇಲೆ ಒಂದು ಸ್ವಲ್ಪ ಕಾಲ ಸಂಯುಕ್ತ ಕರ್ನಾಟಕದಲ್ಲಿ ಕೆಲಸ ಮಾಡ್ತೇನೆ, ಉಡುಪಿ ಜಿಲ್ಲೆ ವರದಿಗಾರನಾಗಿ. ಆಮೇಲೆ ಉದಯವಾಣಿಗೆ ನಾನು ಫ್ರೀಲ್ಯಾನ್ಸರ್ ಆಗಿ ಜಾಯ್ನ್ ಆಗ್ತೇನೆ, ಫೋಟೋಗಳನ್ನು ಕೊಡ್ತಾ ಇರ್ತೇನೆ. ಆಗ ಉದಯವಾಣಿಯವರಿಂದ ಒಂದು ಅವಕಾಶ ಸಿಗ್ತದೆ, ಅಪೂರ್ವ ಅವಕಾಶ ಸಿಗ್ತದೆ. ಆ ಸಂಸ್ಥೆಯಲ್ಲಿ 97 ನಾನು ಅಫೀಷಿಯಲ್ ಆಗಿ, ಅಂದರೆ 97 ನಾನು ರಿಕ್ರೂಟ್ಮೆಂಟಲ್ಲಿ ಬರ್ತೇನೆ, ಅಲ್ಲಿಯ ತನಕ ನಾನು ಫ್ರೀಲ್ಯಾನ್ಸರ್ ಆಗಿರ್ತೇನೆ. 97 ತನಕ ನಾನು ಹಿರಿಯ ಛಾಯಾಚಿತ್ರಕರ್ತನ ಕೆಲಸ. ಸರಿ, ತಾವು ಪತ್ರಕರ್ತರಾಗಿ ಇದ್ದವರು ಫೋಟೋ ಜರ್ನಲಿಸ್ಟ್ ಹೇಗಾಗಲಿ? ಇಲ್ಲ, ನನ್ನ ಹುದ್ದೆ ಆರಂಭದಿಂದಲೂ ಛಾಯಾಚಿತ್ರ ಪತ್ರಕರ್ತನೇ, ಫೋಟೋ ಜರ್ನಲಿಸ್ಟ್. ಹಾಗಾಗಿ ನಾನು ಚಿತ್ರವನ್ನು ತೆಗಿಬೇಕು, ಸುದ್ದಿಯನ್ನು ಬರೀಬೇಕು. ಸರಿ ಸರಿ, ತಮ್ಮ ಬರವಣಿಗೆಗಳನ್ನು, ತಮ್ಮ ಫೋಟೋಗಳನ್ನು ಸಾಕಷ್ಟು ನಮ್ಮ ವೀಕ್ಷಕರು ನೋಡಿದ್ದಾರೆ, ಉದಯವಾಣಿ ಪತ್ರಿಕೆ ಓದುಗರು ನೋಡಿದ್ದಾರೆ, ನಾನು ಸ್ವತಃ ಅದನ್ನು ಮೆಚ್ಚಿಕೊಂಡಿದ್ದೇನೆ. ಈ ಬಿಡುವಿಲ್ಲದ ಕಾರ್ಯಕ್ರಮದ ನಡುವೆ ಕೃಷ್ಣ ಮಠಕ್ಕೆ ಹೋಗಿ ಅದು ಯಾವ ಒಂದು ಐಡಿಯಾ ಬರಬೇಕು? ಅದು ಬೆಳಗಿಂದ ಸಂಜೆವರೆಗೆ ಅಲ್ಲಿ ಎಷ್ಟು ಧಾರ್ಮಿಕ ವಿಧಿವಿಧಾನಗಳನ್ನೆಲ್ಲ ನಡೆಯುತ್ತವೆ, ಬೆಳಗಿಂದ ಸಂಜೆವರೆಗೆ ಅಷ್ಟು ತಾಳ್ಮೆ ಬೇಕು, ಅದು ಯಾವ ರೀತಿಯ ಒಂದು ಆಸಕ್ತಿ ಹುಟ್ಟಿಕೊಂಡಿತ್ತು ನಮಗೆ ಅಲ್ಲಿ ಹೋಗುವ ಅಂತ? ನಿಜವಾಗಿಯೂ ಒಬ್ಬ ಹಸಿವು ಇದ್ದರೆ, ಅಂದರೆ ಜ್ಞಾನದ ಹಸಿವು ಮತ್ತು ಕಾರ್ಯಕ್ರಮ ಅದರಲ್ಲಿ ಹಸಿವು ಇದ್ದರೆ ಖಂಡಿತ ನೀಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಇಲ್ಲಿ ಏನಾಯಿತು ಅಂದರೆ ವಿಶ್ವ ಭೂಪಟದಲ್ಲಿ ಉಡುಪಿಗೆ ಒಂದು ವಿಶೇಷ ಸ್ಥಾನಮಾನ ಇದೆ. ಕೃಷ್ಣಮಠ ಮತ್ತು ಮಣಿಪಾಲ ಎರಡೇ. ಈ ಕೃಷ್ಣಮಠದಲ್ಲಿ ನನಗೆ ಏನು ನೋಡಬೇಕಿತ್ತು ಅಂದರೆ, ನಾನು 93 ಪರ್ಯಾಯಗಳನ್ನ ನೋಡಿಕೊಂಡು ಬಂದಿದ್ದೇನೆ. ಪ್ರತಿ 2 ಪರ್ಯಾಯ ಆಗ್ತದೆ. ಈ ಪರ್ಯಾಯ ಪೇಜಾವರ ಸ್ವಾಮಿಗಳ ಪರ್ಯಾಯ ಬಂದಾಗ ನನಗನ್ಸಿತು ಇವತ್ತಿನ ಕೇಂದ್ರ ಬಿಂದು ಅಂದರೆ ಇವತ್ತು ದೇಶದಲ್ಲಿ ಒಂದು ಹೆಸರು ಮಾಡಿದಂಥ ಒಬ್ಬ ಯತಿ ಶ್ರೇಷ್ಠರು ಅಂದರೆ ಅದು ಪೇಜಾವರ ಸ್ವಾಮಿ. ಅವರನ್ನ ನನಗೆ ಏನಾಗಿ ಬಿಂಬಿಸಬೇಕಿತ್ತು ಅಂದರೆ, ಹೆಚ್ಚಿನವರಿಗೆ ಕೃಷ್ಣ ಮಠದ ಅಂತರಂಗದಲ್ಲಿರುವಂತಹ ಕೆಲವು ಸೇವೆಗಳಾಗಲಿ, ಪೂಜೆಗಳಾಗಲಿ, ಸೂಕ್ಷ್ಮಗಳಾಗಲಿ ಗೊತ್ತಿಲ್ಲ. ಇಲ್ಲಿ ನನಗೆ ಏನು ತೋರಿಸ್ಬೇಕಾಗಿತ್ತು ಆ ದಿವಸ ಅಂದರೆ, ಕೃಷ್ಣ ಮಠದಲ್ಲಿ ಒಂದು ಪ್ರತಿನಿತ್ಯ 16 ಆಗ್ತದೆ, 16 ಪೂಜೆಗಳಿರ್ತದೆ. ಬೆಳಗ್ಗೆಯಿಂದ ರಾತ್ರಿ ತನಕ ಚಟುವಟಿಕೆಗಳಿರ್ತದೆ. ಉಳಿದ ದೇವಸ್ಥಾನ ಮಠಗಳಲ್ಲಿ ಏನಾಗ್ತದೆ, ಒಂದು ಸಣ್ಣ ಕಾರ್ಯಕ್ರಮ ಆದರೆ ಮುಕ್ತಾಯ. ಇಲ್ಲಿ ಹಾಗಾಗೋದಿಲ್ಲ. ಆವಾಗಲೇ ಅವರಿಗೆ 70 ಮೀರಿತ್ತು, 2002. ಅವ್ರ 4 ಪರ್ಯಾಯ ಅದು. ಪ್ರಾಯಶಃ ಇಲ್ಲಿಯ ತನಕ ಏನು ಆಗಿದೆ ಅಂದರೆ, 4 ಪರ್ಯಾಯ ಹೆಚ್ಚಿನ ಸ್ವಾಮಿಗಳಿಗೆ ಅದು ಸಿಗುವುದೇ ವಿಶೇಷ. ವಿಶೇಷ 4 ಪರ್ಯಾಯ ಅಪರೂಪದಲ್ಲಿ ಸಿಗ್ತದೆ. ಆವಾಗ ನನ್ನ ಯೋಚನೆ ಇತ್ತಂದರೆ, ಈ ಒಂದು ಯತಿಶ್ರೇಷ್ಠರ ಒಂದು ಕಾರ್ಯಕ್ರಮಗಳನ್ನು ನಾನು ಸೆರೆ ಹಿಡಿಬೇಕು. ಹೇಗೆ ಸೆರೆ ಹಿಡಿಬೇಕಂದ್ರೆ, ಅದಕ್ಕೊಂದು ಆಧ್ಯಾತ್ಮಿಕ ಚೌಕಟ್ಟು ಇರಬೇಕು. ಮತ್ತು ಮುಂದಿನ ಪೀಳಿಗೆಗೆ ನೋಡಿ, ಇದೊಂದು ಆಲೋಚನೆ, ವಿಜುವಲ್ ಹಿಸ್ಟೋರಿಯನ್ಸ್ ಅಂತ ಕರೀತಾರೆ. ಮುಂದಿನ ಪೀಳಿಗೆಗೆ ಏನಾದರೂ ಕೊಟ್ಟು ಹೋಗಬೇಕಾದ್ರೆ ಶಾಶ್ವತವಾದಂಥ ಒಂದು ಕೆಲಸ ಕೊಡಬೇಕು. ಅದು ಕೊಡಬೇಕಂದ್ರೆ ಚಿತ್ರಗಳ ಮೂಲಕ ಹೀಗೆ ಕೊಡ್ಬೋದು. ಒಂದು ವ್ಯಕ್ತಿಯನ್ನು ನಾವು 1,000 ಪದಗಳಲ್ಲೂ ಬರಿತಾ ಹೋಗ್ಬೋದು, ಅದಕ್ಕಿಂತ ಚಿತ್ರದಲ್ಲಿ ವಿವರಣೆ ಕೊಟ್ಟರೆ ಚೆನ್ನಾಗಿರ್ತದೆ ಅಂತ ಹೇಳಿ. ಯಾಕಂದರೆ ಅವರು ಪಿಕ್ಚರ್ ಸ್ಪೀಕ್ಸ್ ಮೋರ್ ದೆನ್ ಎ ವರ್ಡ್ ಅಲ್ವಾ, ಖಂಡಿತವಾಗಿ. ಸೊ ಅದಕ್ಕೆ ನನ್ನ ಯೋಚನೆ ಏನಾಯ್ತು ಅಂದರೆ, ಇದನ್ನು ಚಿತ್ರದ ಮೂಲಕವೇ ನಾನು ಸಮರ್ಪಣೆ ಮಾಡಬೇಕು. ಆ 24 ಚಿತ್ರಗಳನ್ನು ನಾನೇನು ಮಾಡಿದೆ ಅಂದರೆ, ಬೆಳಿಗ್ಗೆ 4 ಹಿಡಿದು ರಾತ್ರಿ 12 ಈ ಪೇಜಾರ ಸ್ವಾಮಿಗಳು ನಿಜವಾಗಿ ನಿದ್ರೆ ಮಾಡೋದೇ ತುಂಬ ಕಡಿಮೆ, ನಿಮಗೆ ಗೊತ್ತಿರಬೇಕು. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 4 ಇರ್ತಾರೆ, ಎದ್ದು ಆ ಚಳಿಯಲ್ಲಿ ಸ್ನಾನ ಮಾಡ್ತಾರೆ, ಯೋಗ ಮಾಡ್ತಾರೆ, ಯೋಗಾಸನ ಮಾಡ್ತಾರೆ, ತಪಸ್ಸು ಮಾಡ್ತಾರೆ, ಪೂಜೆಗಳನ್ನ ಮಾಡ್ತಾರೆ, ಬಿಡುವ ಚಟುವಟಿಕೆಗಳಲ್ಲಿ ಪೇಪರ್ ಓದ್ತಾರೆ, ಪ್ರವಚನ ಮಾಡ್ತಾರೆ. ಇದು ನಿಜವಾಗಿಯೂ ಒಂದು ವರ್ಗಕ್ಕೆ ಅದು ಗೊತ್ತಾಗಬೇಕು.
ಆವಾಗ ನನಗನ್ಸಿತ್ತು ಇದು ಒಳ್ಳೆ ಸೂಕ್ತ ಸಮಯ ಅಂತ ಹೇಳಿ. ನಾನು ಆಗ ನನ್ನ ಹತ್ರ ಇನ್ನೂ ಸಹ ಡಿಜಿಟಲ್ ಕ್ಯಾಮರಾ ಇರಲಿಲ್ಲ. ಆಗ 2002 ಪ್ರೊಫೆಷನಲ್ ಡಿಜಿಟಲ್ ಕ್ಯಾಮರಾ ನನ್ನ ಹತ್ರ ಇರಲಿಲ್ಲ. ಆಗ ನನ್ನ ಹತ್ರ ಇದ್ದದ್ದು SLR, ಅಂದರೆ ನಾವು ಸೆಲ್ಯುಲಾಯ್ಡ್ ಅಂತ ನೆಗೆಟಿವ್ನಲ್ಲಿ. ನಾನು ಆವಾಗ ಚಿತ್ರಗಳನ್ನೆಲ್ಲ ಶೂಟ್ ಮಾಡಲಿಕ್ಕೆ ಆರಂಭ ಮೊದಲೋಗಿ ಪರ್ಮಿಷನ್ ಕೇಳಿದೆ. ಅನುಮತಿ ಕೊಟ್ಟ ಸ್ವಾಮಿಗಳು ಅನುಮತಿ ಕೊಟ್ಟರು, ಬಟ್ ಅನುಮತಿ ಕೊಡುವಾಗಲೂ ಅವ್ರಿಗೆ ಪ್ರಾಯಶಃ ನೀವೇನು ಯೋಚನೆ ಮಾಡ್ಕೊಂಡು ಬಂದಿದ್ದೀರಿ ಖಂಡಿತ ನಿಮ್ಮ ಮನಸ್ಸಿನೊಳಗಿರುವಂತ ಇದೇನು ಅವ್ರಿಗೆ ಗೊತ್ತಾಗ್ಲಿಲ್ಲ. ಫೋಟೋ ತೆಗಿತಾರೆ ಅಷ್ಟೇ ಅಷ್ಟೇ ಅನ್ಸಿದ್ರು. ಸೊ ಮತ್ತು ವಿಶೇಷ ಅಂದ್ರೆ ಆ ರೀತಿ ಮಾಡ್ತೇನಂತಾಗ ಒಂದು ಉತ್ಸಾಹ ಒಂದು ನನಗೆ ಮೂಡಿ ಬಂತ. ಅವರಲ್ಲಿ ಅನುಮತಿ ಕೊಟ್ಟರು. ನಾನು ಅವ್ರಿಗೆ ಒಂದು ವಿನಂತಿ ಮಾಡಿದೆ, ಸ್ವಾಮೀಜಿ ಇದನ್ನು ನಾವು ಕ್ಯಾಂಡಿಡ್ ಫೋಟೋಗ್ರಫಿ ಅಂತ ಕರಿತೇವೆ. ಇಲ್ಲಿ ಏನಾಗ್ತದೆ ಅಂದರೆ ವಸ್ತು ಮುಖ್ಯ, ಫೋಟೋಗ್ರಾಫರ್ ಮುಖ್ಯ ಆಗೋದಿಲ್ಲ ಒಂದು, ಮತ್ತು ನಾನು ನಿಮ್ಮ ಶ್ರದ್ಧೆಗೆ ಯಾವುದೇ ರೀತಿಯ ಬಂಧ ಬರೋದಿಲ್ಲ, ಬಟ್ ನನಗೆ ಅನುಮತಿ ಕೊಡಬೇಕು. ನಾನು ಅಂದರೆ ಸುತ್ತಮುತ್ತ ಓಡಾಡ್ತಾ ಇರ್ತೇನೆ ಒಂದು. ಎರಡನೇದಾಗಿ ನಿಮ್ಮ ವೈಯಕ್ತಿಕ ಇದಕ್ಕೆ ನಾನೇನು ಬರೋದಿಲ್ಲ, ನನಗೆ ಫೋಟೋ ಕೂಡ ಕೊಡಲಿಕ್ಕಿಲ್ಲ. ಅದು ನಾನು ಹೇಳಿಬಿಟ್ಟೆ ಅವರಿಗೆ, ನಾನು ಬಂದಿದ್ದೇನೆ ಅಂತ ನೀವು ಮರಿಬೇಕು. ಸರಿ, ನಿಜವಾಗಿಯೂ ಹೇಳಬೇಕಂದ್ರೆ ಅದು ಕ್ಯಾಂಡಿಡ್ ಫೋಟೋಗ್ರಫಿ. ಹೀಗೆ ನಾನು ವಿನಂತಿ ಮಾಡಿ ಅವರನ್ನು ಒಂದು ದಿವಸ ಬೆಳಗ್ಗೆಯಿಂದ ರಾತ್ರಿ ತನಕ ಶೂಟ್ ಮಾಡಲಿಕ್ಕೆ ಆರಂಭ ಮಾಡಿದೆ. ಅವರ ಹಿಂದೆ ಹಿಂಬಾಲಕನಾಗಿ ನೆರಳಿನ ಹಾಗೆ ಹಿಂಬಾಲಿಸಿ ಅವರ ಚಿತ್ರಗಳನ್ನ ಸೆರೆ ಹಿಡಿತಾ ಇದ್ದಾಗ ನನಗೇನೋ ಒಂದು ರೀತಿಯಲ್ಲಿ ಒಂದು ಮೂರ್ತತ್ವ ಬರ್ತಾ ಇತ್ತು. ಅಂದರೆ ಈ ಚಿತ್ರ ಹೀಗಾಗ್ತದೆ, ಈ ಚಿತ್ರ ಹೀಗಾಗ್ತದೆ ಅಂತ ಹೇಳ್ಬಿಟ್ಟು ಕೊನೆಗೆ ಸುಮಾರು ಒಂದು ಆ ದಿವಸ ನಾನು ಖಾಲಿ ಮಾಡಿದ್ದು 8 ಅಂದರೆ 36x8 ಅಷ್ಟು ಚಿತ್ರಗಳು ಪಟ 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 ಅಂತ ರಾತ್ರಿ ತನಕ. ರಾತ್ರಿ ಇವರು ಎಲ್ಲಿಯ ತನಕ ಅಂದರೆ ಯಕ್ಷಗಾನ ನೋಡಲಿಕ್ಕೆ ರಾತ್ರಿ 11:30 ಬರ್ತಾರೆ. 11 ಕೂತ್ಕೊಂಡು ತೂಕುಡಿಸ್ತಾ ಇದ್ರು. ಇದು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ ಒಬ್ಬ ಯತಿ ಕೇವಲ ಧಾರ್ಮಿಕ ಚೌಕಟ್ಟಿಗೆ ಮಾತ್ರ ಅಲ್ಲ, ಸಾಮಾಜಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಒಂದು ಬೆನ್ನೆಲುಬಾಗಿರ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಅವರಿಗೆ ಬಂದು ಯಕ್ಷಗಾನ ನೋಡಿದ್ರು ಅಂತ ಒಂದಾಯಿತು. ಆಮೇಲೆ ಅವ್ರಿಗೆ ಪ್ರಸಾದ ಕೊಟ್ಟು ಇವ್ರು ಮಲಗಲಿಕ್ಕೆ ಹೋಗ್ತಾರೆ. ಆ ಯತಿ ಆ ಟೈಮ್ನಲ್ಲಿ ಮಲಗ್ತಾ ಇದ್ದದ್ದು 4 12 ಮಲಗಿದ್ರು. ಅವಾಗ ಅವರ 70 ಪ್ರಾಯ, 75+ ಆಗಿದೆ, 75+ ಆಗಿದೆ. ಅವಾಗ ಅವರು ಮಲಗುದು ಕೇವಲ 4 4 ಅದಾದಮೇಲೆ ಅವ್ರ ಪರ್ಯಾಯ ಮುಗೀತು. ಮತ್ತೆ ಉಳಿದ ಸಮಯದಲ್ಲಿ ನಾನು ಚಿತ್ರಗಳನ್ನು ಮಾಡ್ತಾ ಇದ್ದೆ, ಬಟ್ ಈ ಉದ್ದೇಶಕ್ಕಲ್ಲ. ನಾನು ಒಮ್ಮೆ ಯೋಚನೆ ಮಾಡಿದೆ ಈ ಫೋಟೋಗಳು ಪ್ರದರ್ಶನಗೊಳ್ಬೇಕು ಅಂತ ಹೇಳಿ. ಆಗ ಇವರು ಪರ್ಯಾಯ ಹೇಳುವ ಸಂದರ್ಭದಲ್ಲಿ ಕನಕ ಮಂಟಪ ಅಂತ ಕಟ್ಟಿದ್ರು, ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ರಮಾದೇವಿಯವರು ಬಂದಿದ್ರು ಅವತ್ತಿನ ರಾಜ್ಯ ಗವರ್ನರ್. ಅವ್ರ ಹತ್ರ ನಾನು ವಿನಂತಿ ಮಾಡಿದಾಗ ಅವರು ಒಳ್ಳೆ ಮನಸ್ಸಿಂದ ಒಪ್ಕೊಂಡ್ರು. ಧರ್ಮಸ್ಥಳದ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆ ಅವರು ಬಂದಿದ್ರು, ಡಾಕ್ಟರ್ ವ್ಯಾಸಾಚಾರ್ಯ ಇದ್ರು. ಆಗ ಆ ಪ್ರದರ್ಶನ ಮಾಡಿದಾಗ ಉಡುಪಿಯ ಕೆಲವು ಜನರಿಗೆ ಇಷ್ಟೊಂದು ಇದೆ ಅನ್ನುವಂಥ ಒಂದು ಆಶ್ಚರ್ಯ ಅವರಿಗೆಲ್ಲ ಬಂತು. ನಿಮಗೂ ಕೂಡ ಆಗಿರ್ಬೋದು ಖಂಡಿತ ಆಗಿ, ನನಗಂತೂ ಖಂಡಿತ ಆಗಿ. ಎಷ್ಟೋ ಬಾರಿ ನೀವು ಈಗ ಉದಾಹರಣೆಯ ಮುಖಪುಟದಲ್ಲಿ ಆಸ್ಟ್ರೋಮೋನ್ ಎಂಬ ಹೆಸರಲ್ಲಿ ಫೋಟೋ ಬರ್ತಿತ್ತು, ವರದಿ ಬರ್ತಿತ್ತು, ಅಥವಾ ಸಣ್ಣ ಒಂದು ಕ್ಯಾಪ್ಷನನ್ನು ಕೊಡ್ತೀರಿ. ನೀವು ಬಹುಶಃ ಆ ಫೋಟೋಗ್ರಫಿಯನ್ನು ತೆಗೆದುಕೊಂಡು ನೀವು ವಾಪಸ್ ಬಂದಿದ್ದೀರಿ. ಹೌದು. ಆದರೆ ಇದು 4 ಅಂತ ಹೇಳಿದರೆ ಸಾಧಾರಣವಾಗಿ ನೀವು 3:30 ಅಲ್ಲಿ ಮುಟ್ಟಿರಬೇಕು. ಖಂಡಿತ. ಇಲ್ಲಿ 12 ತನಕ ಇದ್ದಿರಬೇಕು. ನಿಮಗೆ ಕೂಡ ಒಂದು ಆಶ್ಚರ್ಯ ಆಗಿರ್ಬೋದಲ್ಲ, ಇಷ್ಟೆಲ್ಲ ಆಗಿತ್ತು, ಇಷ್ಟು ವರ್ಷದಿಂದ ನಾನು ಬರ್ತಿದ್ದೆ ನನಗೆ ಗೊತ್ತಾಗಿಲ್ಲ ಅಂತೇಳಿ. ಖಂಡಿತವಾಗಿಯೂ ಆಯಿತು. ಯಾಕಂದರೆ ನಾನು ಯಾವಾಗೋ ಒಂದು ಕ್ಷಣಕ್ಕೆ ಬಂದು ಹೋಗ್ತಾ ಇದ್ದೆ, ಅವಾಗ ಇವರೇನು ಮಾಡ್ತಾರಂಥೇಳಿ ನಾನು ಇದು ಮಾಡ್ತಾ ಇದ್ದೆ. ಬಟ್ ಈ ಆ ಸಂದರ್ಭದಲ್ಲಿ ಹಾಗಾಗಲಿಲ್ಲ. ಅವರು ಚಂದ್ರೇಶ್ವರಕ್ಕೆ ಹೋಗೋದು, ಅನಂತೇಶ್ವರಕ್ಕೆ ಹೋಗೋದು ಮತ್ತು ರಥಬೀದಿಯ ಸುತ್ತುವುದು ನನಗೆ ವಿಶಿಷ್ಟ ಅಂತ ಕಂಡು ಬಂತು. ಬಟ್ ಒಮ್ಮೆ ಅನಿಸಿದಾಗ ಈ ಚಿತ್ರಗಳನ್ನ ಇಟ್ಕೊಂಡು ನಾನು ಏನು ಮಾಡಬೇಕು ಅಂತೇಳಿ ಆವಾಗ ನನಗೆ ಯೋಚನೆ ಬಂದದ್ದು ಈ ಪ್ರದರ್ಶನ. ಪ್ರದರ್ಶನ ಆಯಿತು, ಚೆನ್ನಾಗಿ ಜನರಿಂದ ಬಂತು, ಕತೆ ಮುಗಿತು ಅಲ್ಲಿಗೆ. ಆಮೇಲೆ ನನಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಚಿತ್ರಗಳ ಪ್ರದರ್ಶನ ಮಾತ್ರ ಬಾಂಬೆ ಕುರ್ಲದಲ್ಲೂ ಆಯಿತು, ಹುಬ್ಬಳ್ಳಿ ಇದೇ ಚಿತ್ರಗಳನ್ನು ಆವಾಗ ಕೂಡ ಅದಕ್ಕೆ ಹೆಸರು ಡೇ ವಿತ್ ಸೈಂಟ್ ಅಂತ ಕೊಟ್ಟಿದ್ದಾರೆ. ಅದೇ ಇದೇ ಫೋಟೋಗಳ ಸಂಚಾರ ಅಲ್ಲಿಗೂ ಆಯಿತು, ಡೇ ವಿತ್ ದ ಸೈಂಟ್ ಅಂತೇಳಿ. ಅದರಲ್ಲಿ ಏನು ಕ್ಯಾಪ್ಷನಲ್ಲಿ ವ್ಯತ್ಯಾಸ ಇರಲಿಲ್ಲ, ಸೂಕ್ತ ಇಂಗ್ಲೀಷ್ನಲ್ಲಿ ಒಂದು ಸಣ್ಣ ಲೆಟ್ರಿಂಗ್ ಇತ್ತು. ಆ ಟೈಮಲ್ಲಿ ಬಾಂಬೆಯಲ್ಲೂ ತುಂಬ ಹೆಸರುವಾಸಿ ಆಯಿತು, ಹುಬ್ಬಳ್ಳಿಯಲ್ಲಿ ಹೆಸರುವಾಸಿ ಆಯಿತು. ಆಮೇಲೆ ಬಂತು ಅದೆಲ್ಲ ಫೋಟೋಗಳನ್ನು ಅಟ್ಟಕ್ಕೆ ಸೇರಿಬಿಟ್ಟವು, ಅಂದರೆ ಮುಗಿತಲ್ಲಿ ಪ್ರದರ್ಶನ. ಮತ್ತು ಆಮೇಲೆ ಅವರ ಇನ್ನೊಂದನೇ 5 ಪರ್ಯಾಯ ಬಂದಾಗ ಪುನಃ ನನ್ನ ಮನಸ್ಸಿನಲ್ಲಿ ಒಂದು ತುಡಿತ ಆರಂಭ ಆಗ್ತದೆ. ಒಂದು ಚೇತನ ಏನಂದ್ರೆ ಅವತ್ತವ್ರು ಹೇಗಿದ್ರು, ಇವತ್ತು ಅವ್ರು ಅದನ್ನೇ ಮಾಡ್ತಾ ಇದ್ದಾರ, ಯಾಕಂದ್ರೆ ಅದು ನನಗೆ ಬೇಕಿತ್ತು. ಯಾಕಂದ್ರೆ ಅವರು ಅಷ್ಟು ಸಲೀಸಾಗಿ ಆಗ ಯೋಗಾಸನ ಮಾಡೋದು ನೋಡಿ, ಎಂತಹ ಒಂದು ಯುವಕರಿಗೂ ನಾಚಿಸುವಂತಹ ಒಂದು ಇದು ಯೋಗಾಸನದ ಇದದು, ಆ ಭಂಗಿಗಳನ್ನ ನೋಡ್ಬೇಕಾದ್ರೆ ನಂಗೆ ಹಾಗನ್ಸಿತ್ತು. ಹಾಗಾಗಿ ನಾನು ಪುನಃ ಅದನ್ನು ಬಿಡಲಿಲ್ಲ, ಪುನಃ ಇದು ಆಸಕ್ತಿ ಅಂತ ತೋರಿಸಿದೆ ಅವರಿಗೆ. ನಾನು ಹೇಳಿದೆ ಅದನ್ನು ಇದನ್ನು ಕಂಪೇರ್ ಮಾಡ್ತೀನಿ ಅಂತ ಹೇಳಿರಲಿಲ್ಲ. ಆವಾಗ ಮಾಡಿದ್ದೆ ನಾನು, ಇವಾಗ ಒಂದು ಅನುಮತಿ ಕೊಡಬೇಕು ಅಂತ ಹೇಳಿಬಿಟ್ಟು. ಸರಿ, ಈ ಸಲ ಮಾತ್ರ ಒಂದು ವಿಶಿಷ್ಟವಾದಂಥ ಒಂದು ದಿನ ಬಂತು. ಹೇಗಂದರೆ 17/2018 ಅವರು ಪರ್ಯಾಯ ಏಳುವ ದಿನ,
ನಾನು ಉದ್ದೇಶಪೂರ್ವಕವಾಗಿಯೇ ನಾನು ಆ ದಿನವನ್ನು ಆಯ್ಕೆ ಮಾಡಿಕೊಂಡೆ. ಯಾಕಂದರೆ ಆ ಸ್ವಾಮಿಯ ಮನೋಸ್ಥಿತಿ ಅಂದರೆ ಐದನೇ ಪರ್ಯಾಯ ಮುಗಿತದೆ, ಆರನೇ ಪರ್ಯಾಯಕ್ಕೆ ಇನ್ನೂ 16 ವರ್ಷ ಕಾಯಬೇಕು. ಈಗ ಅವರಿಗೆ 89 ವರ್ಷ ಅಂದರೆ 100 ದಾಟಬೇಕು, ಇನ್ನೊಂದು ಪರ್ಯಾಯಕ್ಕೆ ಬರಬೇಕಲ್ಲ. ಐದನೇ ಪರ್ಯಾಯ ಸಿಗುವುದೇ ಅಪರೂಪ. ಅಪರೂಪ ಇದು ಬಹುಶಃ ಒಂದು ದಾಖಲೆ ಅಂತ. ದಾಖಲೆ ವಾದಿರಾಜರ ನಂತರ ಅಂದರೆ 350 ವರ್ಷಗಳ ಇತಿಹಾಸದಲ್ಲಿ ಇದು ದಾಖಲೆ. ಇದು ಯಾರಿಗೂ ಇಷ್ಟ ತನಕ ಸಿಗಲಿಲ್ಲ. ಅದಾದಮೇಲೆ ಮತ್ತೆ ಪುನಃ ನಾನೇನು ಮಾಡಿದೆ ಅಂದರೆ, ಇವಾಗ ಸ್ವಾಮಿಗಳು ಮಾತ್ರ ಪ್ರಬುದ್ಧತೆ ಮೀರಿ ಹೋದದಲ್ಲ, ಆಸ್ಟ್ರೋ ಮೋಹನ್ ಒಳಗೆ ಒಂದು ಪ್ರಬುದ್ಧತೆ ನನಗೆ ಕಾಣ್ತಾ ಇತ್ತು. ಯಾಕಂದರೆ ಟೆಕ್ನಾಲಜಿ ಚೇಂಜ್ ಆಗಿದೆ, ಕ್ಯಾಮರಾ ಚೇಂಜ್ ಆಗಿದೆ, ನೋಡುವಂತಹ ಒಂದು ದೃಷ್ಟಿಕೋನ ಬದಲಾಗಿದೆ. ಮತ್ತು ಅದ್ರ ಜೊತೆಗೆ ನಾನು ಕಂಪೇರ್ ಅನುಭವ ಬೆಳೆದಿದೆ, ಏನು ಬೇಕು ಏನು ಬೇಡ ಅಂತ ಗೊತ್ತಾಗ್ತಾ ಇದೆ. ಇವಾಗ ಆ ತುಡಿತ ನನ್ನಲ್ಲಿ ಹಸಿವು ಇನ್ನೂ ಸಹ ಜಾಸ್ತಿಯಾಗಿ ಅವ್ರನ್ನ ಅದೇ ರೀತಿಯಲ್ಲಿ ಅದೇ ಆವತ್ತೇನು ನಾನು ಶೂಟ್ ಮಾಡಿದ್ದೆ ಅದೇ ಧಾಟಿಯಲ್ಲಿ ಶೂಟ್ ಮಾಡಲಿಕ್ಕೆ ಆರಂಭ ಮಾಡಿದ್ದೆ. ಇಲ್ಲಿ ನನಗೆ ಹೆಚ್ಚು ವ್ಯತ್ಯಾಸ ಕಾಣಲಿಲ್ಲ. ಆದರೆ ಅವತ್ತು ಸ್ವತಃ ಅವ್ರು ಸ್ನಾನ ಮಾಡ್ತಾಯಿದ್ರು, ಇವತ್ತು ಇನ್ನೊಬ್ಬರು ಸ್ನಾನ ಮಾಡಿಸೋ ಸ್ಥಿತಿಯಲ್ಲಿದ್ದರು. ಒಂದು ಎರಡನೇದಾಗಿ ಯೋಗಾಸನದ ಭಂಗಿಗಳು ಅಷ್ಟು ಕರಾರುವಕ್ಕಾಗಿ ಅಲ್ಲಿ ಆಗ್ತಾ ಇತ್ತು, ಇಲ್ಲಿ ಸ್ವಲ್ಪ ಧೀಮಂತ ಆಗಿತ್ತು ಸ್ವಲ್ಪ. ಬಟ್ ಇದೇನು ಅವರ ಜೀವನ ಶೈಲಿ ಮೇಲೆ ಹೆಚ್ಚಿನ ಪರಿಣಾಮ ಬೀರಲಿಲ್ಲ. ಅಷ್ಟೇ ಚಾಕಚಕ್ಯತೆ, ಲವಲವಿಕೆ ಮತ್ತು ಆಧ್ಯಾತ್ಮದಲ್ಲಿ. ಮತ್ತು ನನಗೆ ಕಂಡು ಬಂದದ್ದು ಪ್ರಾಯಶಃ ಇದು ಒಂದು ಧರ್ಮದಲ್ಲಿ, ಯಾವುದೇ ಧರ್ಮದಲ್ಲಿ ಒಬ್ಬ ಮನುಷ್ಯ ಒಂದು ಸಮಾಧಿ ಯೋಗಕ್ಕೆ ಹತ್ತಿರ ಬಂದಾಗ ಅವನಿಗೆ ಒಂದು ಔರ ಬರ್ತದೆ ಮುಖದಲ್ಲಿ. ಆ ಔರ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ, ಯಾವ ಧರ್ಮದಲ್ಲಿಗೂ ಬರ್ತದೆ. ಅದನ್ನು ನಾನು ಕಾಣ್ತಾ ಇದ್ದೆ, ಆ ಪ್ರಭೆಯ ವಲಯ ನಾನು ಕಾಣ್ತಾ ಇದ್ದೆ ಅವರಲ್ಲಿ. ಆ ಪೂಜೆ ಮಾಡುವಾಗ ಆ ಕೃಷ್ಣ ಮತ್ತು ಇವರ ಮುಖದಲ್ಲಿರುವಂತಹ ಒಂದು ಸಂಬಂಧ, ಅವರು ಪೂಜೆ ಮಾಡುವಾಗ ಆ ಕೃಷ್ಣನ ಆರತಿ ಬೆಳಗುವಾಗ, ಆ ಮತ್ತೆ ಆ ಕೊನೆಯ ಅಂದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಅವತ್ತು ಮಹಾಪೂಜೆ ಏನು ನಡೀತದೆ, 17ನೇ ತಾರೀಕು ನಡೆಯುವಂತಹ ಮಹಾಪೂಜೆ ಈ ಪರ್ಯಾಯದ ಕೊನೆಯ ಪೂಜೆ. ಐದನೇ ಪರ್ಯಾಯದ ಕೊನೆಯ ಪೂಜೆ. ಈ ಮಹಾಪೂಜೆ ಅಧಿಕಾರ ಬರೋದು ಪರ್ಯಾಯ ಸ್ವಾಮಿಗಳಿಗೆ ಮಾತ್ರ. ಉಳಿದ ಸಂದರ್ಭದಲ್ಲಿ ಇವರು ಕೃಷ್ಣ ಮಠದಲ್ಲೂ ಒಳಗೆ ಹೋಗಿ ಪೂಜೆ ಮಾಡ್ಬೋದು, ಅದಕ್ಕೆ ಯಾರದ್ದು ಅಡ್ಡಿ ಇರೋದಿಲ್ಲ. ಆದರೆ ಮಹಾಪೂಜೆಯ ಒಂದು ಹಕ್ಕು ಬರೋದು ಪರ್ಯಾಯ ಪೀಠಸ್ಥರಿಗೆ ಮಾತ್ರ. ಇದನ್ನು ಮಾಡುವಾಗ ನಾನು ನೋಡ್ತಾ ಇದ್ದೇನೆ ಇವ್ರದ್ದು ಏಕಾಂತ ಸೇವೆ. ಇವರು ತುಳಸಿಯನ್ನು ಅರ್ಪಣೆ ಮಾಡ್ತಾರೆ ಕೃಷ್ಣನಿಗೆ, ನೋಡ್ತಾರೆ ಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ ನೋಡ್ತಾರೆ. ಅದು ನಿಜವಾಗಿಯೂ ಗುಲುಂಸ್ ಮೈ ರೋಮಾಂಚನ. ಇಷ್ಟು ಒಬ್ಬ ಯತಿ ಒಂದು ದೈವಿಕ ಭಕ್ತಿಯನ್ನು ಹೊಂದಿ ಕನೆಕ್ಟ್ ಆಗ್ತಾರ ಅನ್ನುವಂಥ ಒಂದು ಪ್ರಮೇಯ. ಬಟ್ ಆ ದಿವಸ ಎಲ್ಲ ಕ್ಯಾಪ್ಚರ್ ಮಾಡಿದ ಮೇಲೆ ಪುನಃ ಅನಿಸಿತು, ನನ್ನ ಪ್ರಶ್ನೆ ಮೂಡಿತು ಮುಂದೇನು ಅಂತೇಳಿ. ಆವಾಗ ನಿಜವಾಗಿ ನನಗೆ ಪುಸ್ತಕ ರೂಪದಲ್ಲಿ ಇದನ್ನು ತರಬೇಕಂತ ಯೋಚನೆ ಇರಲಿಲ್ಲ. ಈ ಯೋಚನೆ ಹೇಗೆ ಬಂತು? ಹೀಗೆ ಕೂತ್ಕೊಂಡಾಗ ಈ ಇದರ ನಡುವೆ ಈ ಐದನೇ ಪರ್ಯಾಯದ ನೀವು ಫೋಟೋಗ್ರಫಿಯನ್ನೆಲ್ಲ ತೆಗೆದ್ರಿ, ಇದರ ಎಕ್ಸಿಬಿಷನ್ ಏನಾದರೂ ಮಾಡಿದ್ರಾ? ಅದೇ, ಅದು ನಾನು ಮಾಡ್ಲಿಕ್ಕೆ ಹೋಗಲಿಲ್ಲ. ಈ ಫೋಟೋನ್ನೆಲ್ಲ ತೆಗೆದೆ, ನೋಡಿಕೊಂಡೆ, ಕಂಪ್ಯೂಟರಲ್ಲೆಲ್ಲ ನೋಡಿದೆ. ನನ್ನಷ್ಟಕ್ಕೆ ನಾನು ಪರಾಮರ್ಶೆ ಮಾಡಿಕೊಂಡೆ, ಹಿಂದಿನ ಚಿತ್ರಗಳು 16 ವರ್ಷದ ಹಿಂದಿನ ಚಿತ್ರ, ಇವತ್ತಿನ ಚಿತ್ರ ಹೇಗೆ ಏನು ಕತೆ ಅಂತೇಳಿ. ಸೊ ನೋಡುವಾಗ ಅನಿಸಿತು ಇದು ಪ್ರದರ್ಶನದ ಬದಲು. ಪ್ರದರ್ಶನ ಅಂದರೆ ಏಕ್ ದಿನಕ್ಕೆ ಸುಲ್ತ, ಒಂದು ದಿನದಲ್ಲಿ ಮುಗಿದಿದ್ದಲ್ಲ. ಅದರ ಬದಲಿಗೆ ನಾವು ಇದನ್ನೇನು ಮಾಡಬೇಕಂದ್ರೆ ಶಾಶ್ವತವಾಗಿ ಪುಸ್ತಕ ರೂಪದಲ್ಲಿ ತರಬೇಕು. ಇದು ಮುಂದಿನ ಪೀಳಿಗೆಗೆ ಇದೊಂದು ಒಂದು ಕೊಡುಗೆ ಆಗಬೇಕು. ಆದರೆ ಇದರ ಖರ್ಚು ವೆಚ್ಚಗಳನ್ನು ನಾನು ಮುದ್ರಣಾಲಯದಲ್ಲಿ ಕೇಳಿದಾಗ ಸುಮಾರು 10 ಲಕ್ಷ ರೂಪಾಯಿ ತನಕ, ಅಂದರೆ 8,70,000 ರೂಪಾಯಿನ ಕೋಟ್ ಮಾಡಿದ್ರು. ನಾನು ಕೇಳಿದ್ದ ಆ ಇದು ನ್ಯಾಚುರಲ್ ಎವಲ್ಯೂಷನ್ ಆರ್ಟ್ ಪೇಪರ್ಗೆಲ್ಲ ಕೇಳುವಾಗ ಒಮ್ಮೆ ದಿಗ್ಭ್ರಾಂತಿ ಆಯಿತು ನನಗೆ, ಓ ಇದು ಆಗೋದಲ್ಲ ಹೋಗೋದಲ್ಲ. ಆದರೆ ಒಂದು ಪ್ರಯತ್ನ ಮಾಡುವ ಅಂಥೇಳಿ ನಾನೇನು ಮಾಡಿದೆ, ನನ್ನ ಪತ್ರಿಕೋದ್ಯಮ ಜೀವನದಲ್ಲಿ ನನಗೆ ಪರಿಚಯ ಇರುವ ಕೆಲವರಲ್ಲಿ ನಾನು ಇದೊಂದು ಆಸೆಯನ್ನು ಐಡಿಯನ್ನು ಕೊಟ್ಟೆ, ಹೀಗೆ ಮಾಡಬೇಕಿದ್ದೇನೆ. ಹೌದಾ, ಇದೊಂದು ನಿಜವಾಗಿ ಒಳ್ಳೆ ಕೆಲಸ, ನೀನು ಮಾಡು, ನಮ್ಮ ಬ್ಯಾಂಕಿನಿಂದ ಅದು ಸಹಾಯ ಮಾಡ್ತೇವೆ ಅಂತೇಳಿ ಕರ್ನಾಟಕ ಬ್ಯಾಂಕ್ ಕೆನರಾ ಬ್ಯಾಂಕ್ ಹೀಗೆ ಮುಂದೆ ಬಂದರು. ನನಗೆ ಆವಾಗ ಸ್ವಲ್ಪ ಧೈರ್ಯ ಚಿಗಿರ್ಲಿಕ್ಕೆ ಶುರುವಾಯಿತು. ಈಗ ನನ್ನ ಮನಸ್ಥಿತಿ ರೆಡಿಯಾಯಿತು, ಮಾಡಲೇಬೇಕು ಅಂತ ಹೇಳಿಬಿಟ್ಟು ಮಾಡಬೇಕಂದಾಗ ನಾನು ಇದಕ್ಕೆ ಹೇಗಿರಬೇಕು ಪುಸ್ತಕಗಳು, ಇದನ್ನು ಏನು ಯಾವ ರೀತಿ ಲೇಔಟ್ ಏನಾದ್ರ ಬಗ್ಗೆ ಸ್ಟಡಿ ಮಾಡಿದ್ರೆ ಆ ಬಗ್ಗೆ ಇದರ ಬಗ್ಗೆ ಇದರ ಮೊದಲು ಈ ರೀತಿಯ ಪುಸ್ತಕಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಬಂದಿರಬಹುದು. ಖಂಡಿತ ರಾಜಕಾರಣಿಗಳ ಜೀವನ ಶೈಲಿ, ಯತಿಗಳ ಜೀವನ ಶೈಲಿ ಬಂದಿರಬಹುದು. ಒಂದು ಕಂಪ್ಯಾರಿಟಿವ್ ಸ್ಟಡಿ ಅಂತ ಇರುತ್ತೆ. ಯಾಕೆಂದರೆ ಆಸ್ಟ್ರೋಮೋಹನ್ ಈಸ್ ಸಮಥಿಂಗ್, ವೆನೆವರ್ ನೀವು ಡೆಲಿವರ್ ಮಾಡುವಾಗ, ಪ್ರಸ್ತುತಿ ಮಾಡುವಾಗ ಸಮಥಿಂಗ್ ಇನೋವೇಟಿವ್ ಮಾಡ್ತಾರೆ. ಹಾಗಾಗಿ ನೀವು ತುಂಬ ಇದರ ಹಿಂದೆ ಹೋಮ್ವರ್ಕ್ ಮಾಡಿದ್ದಿರಬಹುದು. ಖಂಡಿತ. ನಾನೇನು ಮಾಡಿದೆ ಅಂದರೆ, ಈ ಒಂದು ಅವಲೋಕನಗಳನ್ನ ಮಾಡಬೇಕಾದ್ರೆ ನನಗೆ ಫೋಟೋಗ್ರಫಿ ಇಂಡಸ್ಟ್ರಿಯಲ್ಲಿರೋ ದಿಗ್ಗಜರನ್ನು, ಬಾರೋನ್ ಸಿನ್ಹಾ ಇರ್ಬೋದು, ನಮ್ಮ ರಾಯ್ ಇರ್ಬೋದು, ಅವರಿಗೆಲ್ಲ ನಾನು ಸಂಪರ್ಕ ಮಾಡಿದೆ. ಈ ರೀತಿ ಯಾರಾದರೂ ಮಾಡಿದಾರ ಸರ್? ತಾವು ಹೇಳಿದ್ರಿ ಹೋಮ್ವರ್ಕ್ ಮಾಡಿದ್ರಿ, ಸಾಕಷ್ಟು ಹೋಮ್ವರ್ಕ್ ಮಾಡಿದ್ರಿ, ಬೇರೆ ಬೇರೆಯವರಿಂದ ಸಜೆಷನ್ಸ್ಗಳನ್ನೆಲ್ಲ ಕೇಳಿದ್ರಿ, ಒಂದು
ಪ್ರೋತ್ಸಾಹದಾಯಕ ಮಾತುಗಳು ಎಲ್ಲ ಸಿಕ್ಕಿದವು, ಪ್ರಾಯೋಜಕರು ಸಿಕ್ಕಿದ್ರು. ಈಗ ಹೋಮ್ವರ್ಕ್ ಹೇಗೆ ಆಯಿತು? ಅದೇ, ಹೋಮ್ವರ್ಕ್ ಹೇಗೆ ಮುಂದುವರಿತದೆ ಅಂದರೆ, ದೇಶದ ಕಂಡ ದಿಗ್ಗಜ ಫೋಟೋಗ್ರಾಫರ್ಗಳೊಂದಿಗೆ ಸಂಬಂಧ ಇರೋದ್ರಿಂದ ನಾನು ಅವರಿಗೆ ದೂರವಾಣಿ ಮೂಲಕ ಇಮೇಲ್ ಮಾಡಿ ಕೇಳ್ತೇನೆ, ಇಂತಹ ಘಟನಾವಳಿಗಳನ್ನ ಯಾರಾದರೂ ಮಾಡಿದ್ದಾರಾ? ಅವ್ರು ಹೇಳಿದ್ರು, ಇಲ್ಲ, ನೆಹರು ಬಗ್ಗೆ, ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಇದೆ, ಆದರೆ ಈ ರೀತಿ ಕಂಪ್ಯಾರಿಟಿವ್ ಆಗಿ ಯಾರು ಮಾಡಲಿಲ್ಲ. ಸೊ ಪ್ರಾಯಶಃ ನೀನು ಪ್ರಯತ್ನ ಪಟ್ಟರೆ ಇದು ಫಸ್ಟ್ ಬುಕ್ ಆಗ್ತದೆ ದೇಶದಲ್ಲಿ ಅಂತ ಹೇಳಿದರು. ಸೊ ಅದರ ಪ್ರಕಾರ ನಾನು ಆರಂಭ ಮಾಡಿದೆ ಕೆಲಸನ. ಆರಂಭ ಮಾಡಿದಾಗ ಲೇಔಟ್ ನೋಡಿ, ಫೋಟೋಗ್ರಫಿ ಎಷ್ಟು ಚೆನ್ನಾಗಿದ್ರು ಪುಸ್ತಕ ರೂಪಕ್ಕೆ ಬರಬೇಕಾದ್ರೆ ಅದಕ್ಕೊಂದು ಚಂದವಾದಂತಹ ಒಂದು ಲೇಔಟ್ ಬೇಕು. ಆ ಲೇಔಟಿಗೆ ನಮ್ಮ ತರಂಗದ ಹಿರಿಯ ನಮ್ಮ ಲೇಔಟ್ ಆರ್ಟಿಸ್ಟ್ ಜೇಮ್ಸ್ ವಾಜ್ ಅವರನ್ನು ಸಂಪರ್ಕ ಮಾಡಿದೆ. ಅವ್ರಿಗೂ ಪ್ರಾಯಶಃ ಫಸ್ಟ್ ನೋಡಿದಾಗ ಇದರಲ್ಲಿ ಏನಿದೆ ಹೆಚ್ಚು ಕೆಲಸ ಇಲ್ಲ ಅಂತಲೇ ಹೇಳಿದರು. ಆಮೇಲೆ ಇನ್ ಡೆಪ್ತಿಗೆ ಹೋಗಬೇಕಾದ್ರೆ ಅವ್ರಿಗೆ ಅನಿಸಿತು, ಓ ಇದು ಸುಲಭದ ಕೆಲಸ ಅಲ್ಲ ಅಂತೇಳಿ. ಆಮೇಲೆ ಅದಕ್ಕೆ ನಿಜವಾಗಿಯೂ ಒಂದು ಜೀವ ಒದಗಿಸಿಕೊಟ್ಟದ್ದು ಜೇಮ್ಸ್ ವಾಜ್. ಅದಕ್ಕೆ ಪರಿಪೂರ್ಣತೆ ತಂದುಕೊಟ್ರು. ಅದನ್ನು ಮೂರು ಚಾಪ್ಟರ್ಗಳಾಗಿ ನಾನು ವಿಂಗಡಣೆ ಮಾಡಿದೆ. ಯಾವುದು ಮೂರೆಲ್ಲ? ಮೂರು. ಫಸ್ಟು ನನಗೆ ಬೇಕಾಗಿದ್ದು ಅವ್ರದ್ದು ಎ ಡೇ ವಿತ್ ದ ಸೈಂಟ್ ದೆನ್ ಆ್ಯಂಡ್ ನೌ. ಆ ಇದರಲ್ಲಿ ಪುಸ್ತಕಗಳು ಫೋಟೋಗಳೆಲ್ಲ ಕೂತ್ಕೊಂಡಿತ್ತು. ಕೂತ್ಕೊಂಡಾದ್ಮೇಲೆ ಇದು 48 ಪುಟಕ್ಕೆ ಆಯಿತು. ನನಗೆ ಯೋಚನೆ ಇದ್ದದ್ದು 100 ಪುಟಗಳಾದರೂ ಬರಬೇಕು ಅಂತೇಳಿ. ಆಗ ಮಿಡ್ಲಿಗೆ ನನಗೆ ಇನ್ನೊಂದು ಚಾಪ್ಟರ್ ನಾನು ಸೇರಿಸ್ಕೊಂಡೆ, ಬೆಳಕಿನಡೆಗೆ ಅಂತ ಹೇಳಿಬಿಟ್ಟು. ಬೆಳಕಿನಡೆಗೆ ಅಂದರೆ ಎಲ್ರಿಗೂ ನಮ್ಗೇನು ಅನಿಸ್ತದೆ ಅಂದರೆ, ಎಲ್ಲವನ್ನು ಸರ್ಕಾರವೇ ಮಾಡಬೇಕನ್ನೋಂತಹ ಒಂದು ಸಂಕಲ್ಪದಲ್ಲಿ ಕೂತ್ಕೊಂಡಿರ್ತೇವೆ. ಸರ್ಕಾರ ಎಲ್ಲಿ ತನಕ ಮಾಡಲಿಕ್ಕೆ ಆಗ್ತದೆ ಅಂದರೆ, ಒಂದು ಹಂತ ತನಕ ಮಾಡಲಿಕ್ಕೆ ಆಗ್ತದೆ. ಅದನ್ನು ಬಿಟ್ಟು ಕೆಲವೊಂದು ಎನ್ ಜಿ ಒಗಳು ಮಾಡ್ತಾ ಇದ್ದಾರೆ. ಅದೇ ಪ್ರಕಾರದಲ್ಲಿ ಪೇಜಾವರ ಮಠದವರು ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ, ಒಂದಷ್ಟು ಹಣವನ್ನು ವಿನಿಯೋಗ ಮಾಡಿ ಕುಗ್ರಾಮಗಳನ್ನು ಗುರುತಿಸಿ ಅಲ್ಲಿಗೆ ಬೆಳಕು ಕೊಡುವಂಥ ಒಂದು ಯೋಚನೆ ಮಾಡ್ತಾರೆ. ಆ ಕುಗ್ರಾಮ ಹೇಗಿರಬೇಕಂದ್ರೆ, ಒಂದು ನಕ್ಸಲೈಟ್ ಏರಿಯಾದಲ್ಲಿ ಇರಬೇಕು ಅವರ ಯೋಚನೆ ಪ್ರಕಾರ, ಇನ್ನೊಂದು ಅಲ್ಲಿ ವಿದ್ಯುತ್ ಇರಬಾರ್ದು. ಇದಕ್ಕೆ ನಾನು ಅವತ್ತು ಅವಕಾಶ ಒದಗಿ ಬಂದಾಗ ಮೂಡಿಗೆರೆಯಿಂದ ಸುಮಾರು 39 ಕಿಲೋಮೀಟರ್ ದೂರ ಮಣಂಗಾರು ಅಂತ ಅಲ್ಲಿಗೆ ನಾನು ಅವರ ಹಿಂದೆ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ನಮ್ಮ ಜೊತೆಗೆ ನನ್ನ ಕುಮಾರ್ ಪುನಃ ಅನುಮತಿ ಕೇಳಿದ್ರಿ? ಅನುಮತಿ ಇಲ್ಲ ಅಂದರೆ, ನೋಡಿ ಆ ಫೋಟೋ ಮಾಡಬೇಕು ಅಂತೇಳಿ ಅಲ್ಲ ಅನುಮತಿ ಮಾಡಬೇಕಂತ ಇರಲಿಲ್ಲ. ಮತ್ತು ಅವ್ರನ್ನ ಫೋಟೋ ಮಾಡಲಿಕ್ಕೆ ಹೋದೆ. ಅವ್ರನ್ನ ಅನುಸರಿಸ್ಕೊಂಡು ಹೋಗಬೇಕಾದ್ರೆ ಸಾಧಾರಣ 10:30 ಗಂಟೆ ಆಯಿತು. ಇವರ ವಾಹನವನ್ನು ಹಿಂಬಾಲಿಸ್ತಾ ಇದ್ದಾಗೆ ಅವರು ಒಂದು ನದಿ ಕಾಣ್ತಾ ಇತ್ತು, ಅಲ್ಲಿ ಬ್ರಿಡ್ಜ್ ಹತ್ರ ನಿಲ್ಲಿಸಿಬಿಟ್ರು. ಇನ್ನೂ ಅಲ್ಲಿಂದ ಸುಮಾರು 13 ಕಿಲೋಮೀಟ್ರ್ ಇದೆ ಆ ಹಳ್ಳಿ. ಆದರೆ ಇವ್ರು ಯಾಕೆ ಇಲ್ಲಿ ನಿಲ್ಲಿಸಿದ್ರು ಅಂತ ಹೇಳಿಬಿಟ್ಟು ನೋಡಬೇಕಂದ್ರೆ, ಮಠದ ಮಾಣಿಗಳೆಲ್ಲ ಇಳಿದ್ರು, ಕೆಳಗಿಳಿದು ನದಿಯನ್ನು ಹರಿತಾ ಇತ್ತು, ಜೋರಾಗಿ ಅಲ್ಲ, ನದಿ ಹರಿತಾ ಇತ್ತು. ಆವಾಗ ಸ್ವಾಮಿಗಳು ಕೆಳಗಿಳಿದು ಬಂದರು, ನೋಡಿದ್ರು, ನಾನು ಇಲ್ಲೇ ಪೂಜೆ ಮಾಡ್ತೇನೆ ಅಂತ ಹೇಳಿದ್ರು. ನನಗೂ ಪೂಜೆ ಸಮಯ ಆಗಿದೆ, ಪೂಜೆ ಸಮಯ ಆಗಿದೆ. ಇವ್ರು ಏನು ಪೂಜೆ ಮಾಡ್ತಾರೆ ಇಲ್ಲಿ, ಏನಿದೆ ಇಲ್ಲಿ ಪೂಜೆ ಮಾಡಲಿಕ್ಕೆ? ನೈವೇದ್ಯಕ್ಕೆ ಬೇಕು ಅಥವಾ ದೇವರನ್ನಿಡ್ಲಿಕ್ಕೆ ಮಂಟಪ ಏನೆಲ್ಲ ಬೇಕು? ನನಗೆ ನಿಜವಾಗಿಯೂ ಆ ದಿವಸ ಗೊತ್ತಾದ್ದು, ಭಗವಂತ ಯಾವುದು ದಾಂಭಿಕವನ್ನು ಅಂದರೆ ಆಡಂಬರವನ್ನು ಬಯಸುವುದಿಲ್ಲ. ದೇವರ ಪೆಟ್ಟಿಗೆಯನ್ನು ತಗೊಂಡು ಬಂದರು, ಕೂಡಲೇ ವಾಣಿಗಳು ರೆಡಿ ಮಾಡಿದ್ರು, ಇವರು ಸ್ನಾನಕ್ಕೆ ಹೊರಟೇ ಬಿಟ್ರು. ಆ ಸಣ್ಣ ನದಿ ತೊರೆಯಲ್ಲಿ ಸ್ನಾನ ಮಾಡಿದರು. ಸ್ನಾನ ಮಾಡಿದ ತಕ್ಷಣ ಅವರ ಶಿಷ್ಯಂದಿದ್ದರು, ದೇವರನ್ನ ರೆಡಿ ಮಾಡಿದರು. ಇವರು ಪೂಜೆಗೆ ರೆಡಿ ಮಾಡ್ತಾ ಇರಬೇಕಾದ್ರೆ ನೈವೇದ್ಯ ಆಗಬೇಕು. ನಮ್ಮಲ್ಲಿ ಒಂದು ಹಿಂದೂಗಳಲ್ಲಿ ಏನಿದೆ ಅಂದರೆ, ದೇವರಿಗೆ ಪೂಜೆ ಮಾಡಬೇಕಾದ್ರೆ ನೈವೇದ್ಯ ಕೊಡಬೇಕು. ನೈವೇದ್ಯಕ್ಕೆ ಏನು ಕೊಡಬೇಕು? ನೈವೇದ್ಯಕ್ಕೆ ಕೊಡಬೇಕಾದ್ರೆ ಇವರಲ್ಲಿ ಏನಿದೆ, ಅಕ್ಕಿ ಬಿಟ್ಟರೆ ಬೇರೆ ಏನಿಲ್ಲ. ಅಕ್ಕಿಯನ್ನು ಬೇಯಿಸಿದರು, ಅನ್ನ ಮಾಡಿದರು, ಅದರ ಮೇಲೆ ಬಾಳೆಹಣ್ಣು ಇಟ್ಟರು, ನೈವೇದ್ಯ ಮಾಡಿದರು, ದೇವರಿಗೆ ಸಮರ್ಪಣೆ ಮಾಡಿ ಮಂಗಳಾರತಿ ಮಾಡಿಬಿಟ್ರು. ನಾನು ನಿಜವಾಗಿಯೂ ಹೇಳೋಡಿಯೇ ಬಾಕಿ ಖಂಡಿತ ಅಂದರೆ, ನಾನು ನನಗೆ ಅರಿವಾಗದೆ ನಾನು ಫೋಟೋಗಳು ಮಾಡ್ತಾನೆ ಇದ್ದೇನೆ. ಪ್ರಾಯಶಃ ನನ್ನ ಅನುಭವದಲ್ಲಿ ಪ್ರಥಮ ಬಾರಿಗೆ ಒಬ್ಬ ಯತಿಶ್ರೇಷ್ಠ, ಒಂದು ದೇಶದಲ್ಲಿ ಅಷ್ಟು ದೊಡ್ಡ ಒಂದು ಹುದ್ದೆಯಲ್ಲಿರುವಂಥ ಒಂದು ಸಂತ, ಇಷ್ಟು ಸಣ್ಣ ಯಾವುದಾದರೂ ಸಹ ಹೊತ್ತಿಕೊಂಡು ಅಂದರೆ, ಭಗವಂತ ಅದನ್ನ ಏನು ನಿಮ್ಮ ನಮ್ಮಲ್ಲಿರುವ ವ್ಯಕ್ತಿಯೊಳಗಿನಿರುವಂಥ ನಿಷ್ಠೆ ಅಲ್ವಾ? ಹೌದು. ಸೊ ಅದು ಕೃಷ್ಣನ ಮೇಲಿರುವಂಥ ಪ್ರೀತಿ. ನನಗದು ಆಶ್ಚರ್ಯ ಆಯಿತು. ಫೋಟೋಗಳು ಮಾಡ್ತಾ ಹೋಗ್ತೇನೆ, ಫೋಟೋಗಳು ಮಾಡ್ತಾ ಹೋಗ್ತೇನೆ, ನನಗೆ ನನ್ನ ದಾಹ ಮುಗಿಯೋದಿಲ್ಲ. ಯಾಕಂದರೆ ಪ್ರತಿಯೊಂದು ಆ್ಯಂಗಲ್ಲು ಸೀಕ್ವೆನ್ಸ್ ನಂಗೆ ಇಂಪಾರ್ಟೆಂಟ್. ಅದನ್ನು ಮಾಡಿ ಆಯಿತು. ಮಾಡಿ ಆದಮೇಲೆ ಸುಮಾರು ಅಲ್ಲಿದ್ದ ಪುನಃ ಇವರು ಭಿಕ್ಷೆಗೆ ಅಂದರೆ ಊಟ ಮಾಡಲಿಕ್ಕೋಸ್ಕರ ಅವರು ಹಳ್ಳಿ ಮನೆಯಲ್ಲೇ ವ್ಯವಸ್ಥೆ ಮಾಡಿದ್ದಾರೆ. ನಾವೇನು ಯೋಚನೆ ಮಾಡಿದ್ದಲ್ಲ, ಆ ಹಳ್ಳಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಆ ಮನೆಯಲ್ಲಿ. ಇದರಲ್ಲಿ ನಾನು ಇನ್ನೊಂದು ಇದಾಗಿ ಹೇಳಬೇಕಂದ್ರೆ, ಅಲ್ಲಿ ಯಾವುದೇ ರೀತಿಯ ಇದು ಬರೋದಿಲ್ಲ, ತಾರತಮ್ಯ ಬರೋದಿಲ್ಲ. ಆ ಹಳ್ಳಿ ಮನೆಯಲ್ಲಿ ಅವ ಬ್ರಾಹ್ಮಣ ಅಲ್ಲದಿದ್ರೂ ಪರವಾಗಿಲ್ಲ, ಅವ ಬ್ರಾಹ್ಮಣ ಆಗಿರಲಿಲ್ಲ, ಬಟ್ ಅವರ ಮನೆಯಲ್ಲಿ ಇವರು ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಅವರು ಅಡುಗೆ ಭಟ್ರು ಮಾಡಿರ್ತಾರೆ, ಅವರು ಊಟ ಮಾಡ್ತಾರೆ. ಮಾಡಿ ಅದಕ್ಕಿಂತ ಮುಂಚೆ ಬಂದು ಆ ಮನೆಗೆ ವಿದ್ಯುತ್ತನ್ನು ಚಾಲನೆ ಮಾಡ್ತಾರೆ, ದೀಪ ಬೆಳಗ್ತದೆ. ನೋಡಿ, ಸ್ವಾತಂತ್ರ್ಯ ಬಂದು 47 ಸ್ವಾತಂತ್ರ್ಯ ಬಂದ ನಂತರ 72 ವರ್ಷ, ಈಗ ಒಂದು 12 ವರ್ಷದ ಹಿಂದೆ ಒಂದು ಹಳ್ಳಿಗೆ ಕರೆಂಟ್ ಬರಬೇಕಂದ್ರೆ ಒಮ್ಮೆ ಅನಿಸ್ತಾ ಇತ್ತು, ಹಾಗಾದರೆ ಪ್ರಗತಿ ಯಾವ ಕಡೆ ಇದ್ದೇವೆ ನಾವು ಅಂತ ಹೇಳಿಬಿಟ್ಟು. ಆ ಹಳ್ಳಿಗರಿಗೆ ಖುಷಿಯೋ ಖುಷಿ ಆ ದಿವಸ.
ಆ ಹಳ್ಳಿಯಲ್ಲೆಲ್ಲ ಒಂದು ಸಂಭ್ರಮ ಸಂಭ್ರಮ ಹಬ್ಬ. ದೀಪ ನೋಡ್ತಾ ಇದ್ದಾರೆ, ಇಷ್ಟು ದಿವಸ ಒಂದು ಚಿಮಣಿ ಲೈಟ್ನಲ್ಲಿ ಬದುಕ್ತಿದ್ದ ಬೆಳಕು, ಈ ಬೆಳಕನ್ನು ನೋಡುವಾಗ ಖುಷಿ ಆಗ್ತದೆ. ಇವರ ಪಾದಕ ಬಂದು ನಮಸ್ಕಾರ ಮಾಡ್ತಾರೆ, ಅವರ ಕಣ್ಣಿನಲ್ಲಿ ನೀರು ಬರ್ತದೆ ಆ ಹಳ್ಳಿಗರ ಜನರಲ್ಲಿ. ಅಂದರೆ ನಾನೇನು ಕೇಳ್ತಾ ಇದ್ದೇನೆ ಅಂದರೆ, ಇದು ಸಮಾಜಮುಖಿಯ ಚಿಂತನೆ. ಒಬ್ಬ ಯಾವುದೇ ಧರ್ಮದ ವ್ಯಕ್ತಿಗೆ, ಸಂತರಿಗೆ ಇದು ಸಮಾಜಮುಖಿ. ಇದು ನನಗೆ ನಿಜವಾಗ್ಲೂ ನನ್ನ ಬುಕ್ಕಿನ ಒಂದು ಮೇನ್ ಹೂರಣ ಇದು, ಬೆಳಕಿನಡೆಗೆ ಅಂತೇಳಿ ಆಯಿತು. ಆವಾಗ ಅಂದರೆ ನೀವು ನಿಜವಾಗಿ ಏನು ಅದನ್ನು ಅನುಭವಿಸಿದಿರಿ. ಹಾಗಾಗಿ ನಿಮಗೆ ಈಗ 100 ಪುಟದ ಕನಸು, 48 ಪುಟ ಆಗಿದೆ. ಈಗ ಬೆಳಕಿನಡೆಗೆ ಒಂದು ಇದು ಬಂತು. ಇನ್ನು ಮುಂದುವರಿದ ಭಾಗ ಇನ್ನು ಏನಾಗ್ತದೆ ಅಂದರೆ, ಇನ್ನು ಚಾಪ್ಟರ್ ಇನ್ನೂ ಜಾಗ ಇರೋದು ನನಗೆ ಒಂದು 20-25 ಪುಟಗಳು. ಅಂದರೆ ನನಗೆ ನಿಜವಾಗಿ ಹೇಳಬೇಕಂದ್ರೆ ಫೋಟೋಗಳ ಕೊರತೆ ಇರಲಿಲ್ಲ, ಬಟ್ ಆ ಫೋಟೋಗಳನ್ನು ಹೊಂದಾಣಿಕೆ ಆಗಬೇಕು ಈ ಪುಸ್ತಕಕ್ಕೆ, ಅದು ಸರಿ ಆಗಬೇಕು ಅಂತೇಳಿ. ಆಮೇಲೆ 3ನೇ ಚಾಪ್ಟರ್ನಲ್ಲಿ ನಾನೇನು ಮಾಡ್ತೇನೆ ಅಂದರೆ, ಇವರಿಗೆ ಯತಿ ಆಶ್ರಮ ಸ್ವೀಕರಿಸಿ 80 ವರ್ಷ ಆಗಿರ್ತದೆ. ಅಂದರೆ 88ನೇ ವಯಸ್ಸಿಗೆ ಉಡುಪಿಯಲ್ಲಿ ಒಂದು ಕಾರ್ಯಕ್ರಮ ಆಗ್ತದೆ, ಅದು ನಭೂತ ಒಳ್ಳೆ ಕಾರ್ಯಕ್ರಮ ಆಗ್ತದೆ. ಅದರ ಚಿತ್ರಗಳನ್ನು ಅಂದರೆ ನಮ್ಮ ಉದಯವಾಣಿ ಪತ್ರಿಕೆಯಲ್ಲಿ ಏನಾಗ್ತದೆ ಅಂದರೆ, ಎಲ್ಲ ಫೋಟೋಗಳನ್ನ ಪ್ರದರ್ಶನ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಮಗೆ ಜಾಗದ ಇತಿಮಿತಿ ಇದೆ. ಅದಕ್ಕೆ ನಾವೇನು ಮಾಡಿರ್ತೇವೆ, ನಾನು ಕೊಟ್ಟ 10 ಫೋಟೋದಲ್ಲಿ 2 ಫೋಟೋ ಬಳಸ್ಕೊಂಡಿರ್ತಾರೆ, ಇನ್ನು 8 ಫೋಟೋಗಳನ್ನು ನಾನು ಹಾಗೆ ಇಟ್ಕೊಂಡಿರ್ತೇನೆ. ಸೊ ಇದೊಂದು ಸುಸಂದರ್ಭ ಕಂಡು ಬಂತು, ಅದರಲ್ಲಿ ಇದನ್ನು ಅನುಷ್ಠಾನ ಮಾಡಿದೆ. ಆಮೇಲೆ ವಿಶೇಷ ಚಿತ್ರಗಳು ಅಂತ ಒಂದು ಪುನಃ ಒಂದು ಚಾಪ್ಟರ್ ಮಾಡ್ತಾರೆ. ಇದರಲ್ಲಿ ಏನಂದರೆ, ಗುರು ಶಿಷ್ಯರೊಟ್ಟಿಗೆ ಸಂಬಂಧ ಮತ್ತು ಪೇಜಾರು ಸ್ವಾಮಿಗಳ ಒಂದು ವಿಶಿಷ್ಟ ಭಂಗಿಗಳು, ಅಂದರೆ ಯಾರೂ ಇಷ್ಟು ತನಕ ನೋಡದ ಭಂಗಿಗಳು. ಅದರಲ್ಲಿ ಆ ಎತ್ತಿಗಳ ಜೊತೆಗೆ ಇರುವಂಥ ಶ್ರೇಷ್ಠ ವ್ಯಕ್ತಿಗಳಾಗಲಿ ಅವ್ರ ಜೊತೆಗೆ ಅದನ್ನು ಸೇರಿಸಿ ಒಂದು 118 ಫೋಟೋಗಳು ಅದರಲ್ಲಿ ಬಂದು ಕೂತ್ಕೊಳ್ತದೆ. ಸುಭದ್ರವಾಗಿ ಒಂದು ಗ್ರಂಥ ಬಿಡುಗಡೆ ಆಗಬೇಕಾದ್ರೆ ನನಗೊಮ್ಮೆ ಅನಿಸುತ್ತೆ ಅಂದರೆ, ಈ ಪುಸ್ತಕಕ್ಕೆ ಸಂದೇಶ ಕೊಡೋರು ಸಹ ಅಷ್ಟೇ ಘನತೆ ತೋರ ಆಗಿರಬೇಕು. ನಾನು ಅವಾಗೇನು ಮಾಡ್ತೇನೆ ಅಂದರೆ, ರಾಷ್ಟ್ರಪತಿಗಳಿಗೆ ನಾನು ಲೆಟ್ರ್ ಬರೀತೇನೆ. ರಾಷ್ಟ್ರಪತಿಗಳಿಗೆ ಡಿಸೆಂಬರ್ನಲ್ಲಿ 2018 ಡಿಸೆಂಬರಿಗೆ ಇಲ್ಲಿಗೆ ಪೇಜಾವರ ಸ್ವಾಮಿಗಳಿಗೆ ಸನ್ಮಾನ ಮಾಡಲಿಕ್ಕೆ ಅವ್ರು ಬಂದಿರ್ತಾರೆ, ರಾಮನಾಥ್ ಕೋವಿಂದ್ ಅವರು. ಅವಾಗ ಬಂದಾಗ ರಾಷ್ಟ್ರಪತಿಗಳನ್ನು ನೇರವಾಗಿ ಮಾತಾಡಲಿಕ್ಕೆ ಯಾರಿಗೂ ಅವಕಾಶ ಇರೋದಿಲ್ಲ. ಬಟ್ ನಾನು ಹೋಗಿ ಲೆಟ್ರು ಅವರಿಗೆ ಕೊಡಲಿಲ್ಲ, ಅವರ ಪರ್ಸನಲ್ ಸೆಕ್ರೆಟರಿ ಕೊಟ್ಟಿದ್ದೆ. ಆ ಲೆಟ್ರ್ ಹೋಯಿತು, ಲೆಟ್ರ್ ಹೋಗಿ ಜನವರಿ ಎಂಡಿಗೆ ನನಗೆ ಅವರಿಂದ ಲೆಟ್ರ್ ಬಂತು, ರಿಪ್ಲೈ ಬಂತು. ರಿಪ್ಲೈ ಏನು ಬಂತಂದರೆ, ನೀನು ಪುಸ್ತಕವನ್ನು ತರುವ ಕಾರ್ಯಕ್ರಮ ನನಗೆ ಖುಷಿಯಾಗಿದೆ, ಆದರೆ ಆ ಕಾರ್ಯಕ್ರಮಕ್ಕೆ ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂತೇಳಿ. ನಾನು ಕೋರಿದ್ದು ನೀವು ಅದಕ್ಕೆ ಸಂದೇಶ ಕೊಡಿ ಅಂಥೇಳಿ. ಬಟ್ ಆ ಪತ್ರದಲ್ಲಿ ಅವರೇನು ಬರೀತಾರೆ ಅಂದರೆ, ಸ್ವತಃ ಕೋವಿಂದ್ ಅವರ ಇದರಲ್ಲಿ ಬರ್ತದೆ ಆ ಲೆಟ್ರ್ ಹಸ್ತಾಕ್ಷರದಲ್ಲಿ ಬಂದಾಗ ನನಗೆ ಆಶ್ಚರ್ಯ ಆಗ್ತದೆ. ನಾನು ಪುಸ್ತಕ ಬಿಡುಗಡೆಗೆ ನಾನು ಕರೆದದ್ದಲ್ಲ, ಮತ್ತು ನಾನು ನನ್ನ ಕಮ್ಯುನಿಕೇಷನ್ ಮುಂದುವರಿತದೆ. ನಾನು ಪುನಃ ಲೆಟ್ರ್ ಬರೆದು ಕಳಿಸ್ತೇನೆ, ಅವ್ರು ಹೇಳ್ತಾರೆ ಇಲ್ಲ ನಾನು ಯಾರಿಗೂ ಸಂದೇಶ ಕೊಡುತ್ತಿಲ್ಲ, ಹಾಗಾಗಿ ದಯವಿಟ್ಟು ನೀವು ಅನ್ಯಥಾ ಭಾವಿಸಬೇಡಿ. ಸರಿ, ಆಮೇಲೆ ನಾನು ಇಲ್ಲಿ ಒಮ್ಮೆ ಅನಿಸಿದ್ದು, ಯತಿಗಳನ್ನು ಕಂಡಂತಹ ಒಬ್ಬ ರಾಜಕೀಯ ವ್ಯಕ್ತಿಗಳಲ್ಲಿ ಲಾಲ್ಕೃಷ್ಣ ಅಡ್ವಾಣಿ ಒಬ್ಬರು, ಅವರಿಗೆ ನಾನು ಲೆಟ್ರ್ ಬರೆದೆ. ಬಹಳ ನಿಕಟವಾದಂಥ ಸಂಬಂಧ ಇದೆ ರಥಯಾತ್ರೆಯಿಂದ ಇಲ್ಲಿವರೆಗೆ ಅಲ್ವಾ. ಸೊ ಅವರು ನನ್ನನ್ನು ಕೇಳಿದಾಗ ಅವರು ಸಂದೇಶ ಕಳಿಸ್ಕೊಟ್ರು, ಉಮಾಭಾರತಿ ಕಳಿಸ್ಕೊಟ್ರು, ಆಮೇಲೆ ಶಿಷ್ಯ ಸ್ವೀಕಾರ ಮಾಡಿದರು ಅವರು. ಹೌದು, ಶಿಷ್ಯನಾಗಿ ಹೌದು. ಆಮೇಲೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕಳಿಸ್ಕೊಟ್ರು, ವಜುಭಾಯಿ ವಾಲಾ ಗವರ್ನರ್, ಮತ್ತು ಪಿ ಬಿ ಆಚಾರ್ಯ ನಾಗಾಲ್ಯಾಂಡಿನ ರಾಜ್ಯಪಾಲರು ನಮ್ಮ ಉಡುಪಿ ಅವರು ಕಳಿಸ್ಕೊಟ್ರು. ವೀರೇಂದ್ರ ಹೆಗ್ಗಡೆಯವರಂತೂ ನನಗೆ ಇದು ಮಾಡಿದರು, ಆಶೀರ್ವಾದ ಮಾಡಿದರು. ಸೊ ಇವ್ರನ್ನೆಲ್ಲ ಸಂದೇಶಗಳನ್ನ ಅದನ್ನು ಹಾಕ್ಕೊಂಡೆ. ಮುನ್ನುಡಿ ಬರಬೇಕಾದ್ರೆ ಯಾರು ಬೇಕು, ಇದು ಇಂಪಾರ್ಟೆಂಟ್. ಸೊ ಮುನ್ನುಡಿಗೆ ನಾನು ಯೋಚನೆ ಮಾಡ್ತಾ ಇರಬೇಕಾದ್ರೆ, ನಾವೇನು ಹೇಳ್ತೇವಲ್ಲ, ನನಗೆ ನಿಜವಾಗಿ ಒಂದು ಉದ್ಯೋಗ ಕೊಟ್ಟು ನಾನೊಬ್ಬ ಒಬ್ಬ ಪತ್ರಕರ್ತನಾಗಲಿಕ್ಕೆ ನನಗೆ ಆಶ್ರಯ ಕೊಟ್ಟಂತಹ ನಮ್ಮ ಸಂದೀಪ ಇವರು, ತರಂಗದ ಕಾರ್ಯನಿರ್ವಾಹಕ ಸಂಪಾದಕರು, ಅವರು ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿದೆ, ನೀವು ಬರೆದುಕೊಡ್ಬೇಕು ನನಗೆ ಮುನ್ನುಡಿ ಅಂತ. ಮೋಹನ್, ನಾನು ಬರಿತೀನಿ ಅಂತ ಹೇಳಿದರು. ಇಲ್ಲ ಮೇಡಮ್, ನೀವು ಇಷ್ಟು ಚೆನ್ನಾಗಿ ಸಂಪಾದಕೀಯ ಬರೀತೀರಿ, ತರಂಗಗಳಲ್ಲಿ ಇಷ್ಟು ಚೆನ್ನಾಗಿ ಬರ್ತಾ ಇದೆ, ನೀವು ಬರೆದುಕೊಡ್ಬೇಕು ಅಂತ ಹೇಳಿದರು. ನಂಬಿದರೆ ನಂಬಿ ಬಿಟ್ಟರೆ ಬಿಡಿ, 2 ದಿನದೊಳಗೆ ಸಿದ್ಧ ಆಯಿತು. ಅದನ್ನು ನೋಡಬೇಕಾದ್ರೆ ನಾನೇ ಒಂಥರ ಕರಗಿಯೋದು, ಅಷ್ಟು ಅದ್ಭುತವಾಗಿ ಅವರು ಮುನ್ನುಡಿ ಬರ್ಕೊಟ್ರು. ಈಗ ಇನ್ನು ಬರೋದು ಮುದ್ರಣ. ಮುದ್ರಣಕ್ಕೆ ಎಲ್ಲಿ ಹೋಗಬೇಕು, ಎಲ್ಲಿಗೆ ಹೋಗುದ್ಬೇಡ, ಮಣಿಪಾಲ್ ಪ್ರೆಸ್ಸೆ ನಮ್ಮಲ್ಲಿ ಉಂಟಲ್ಲ, ನಮ್ಮಲ್ಲಿ ಉಂಟಲ್ಲ, ವಿಶ್ವ ಪ್ರಸಿದ್ಧ ಮಣಿಪಾಲ ಪ್ರೆಸ್. ಎಲ್ಲೆಲ್ಲಿ ಪುಸ್ತಕಗಳು ಇಲ್ಲಿ ಪ್ರಿಂಟ್ ಆಗ್ತವೆ, ಖಂಡಿತ ವಿಶ್ವದ ಶ್ರೇಷ್ಠ ಪುಸ್ತಕಗಳು ಇಲ್ಲಿ ಪ್ರಿಂಟ್ ಆಗಿ ಹೋಗ್ತಾ ಇದೆ. ಸೊ ಹಾಗಾಗಿ ನಮ್ಮ ಗೌತಮ್ ಪೈಗಳಾದ್ರು ಹೋಗಿ ವಿನಂತಿ ಮಾಡಿದೆ, ಆಯ್ತು ಖಂಡಿತ ನಿನ್ನ ಟೈಮ್ ಒಳಗೆ ಮಾಡಿಕೊಡ್ತೇವೆ ಅಂತ ಹೇಳಿದ್ರು. ಏಪ್ರಿಲ್ 27ಕ್ಕೆ ನಾನು ದಿನ ನಿಶ್ಚಯ ಮಾಡಿಕೊಂಡೆ. ಯಾಕೆ ಏಪ್ರಿಲ್ 27 ನಿಶ್ಚಯ ಮಾಡಿದೆ ಅಂದರೆ, ಪೇಜಾವರ ಸ್ವಾಮಿಗಳ ಆಂಗ್ಲ ಕ್ಯಾಲೆಂಡರ್ ಪ್ರಕಾರ ಏಪ್ರಿಲ್ 27 ಹುಟ್ಟಿದ ದಿನ. ಸೊ ಆ ದಿನ ನಿರ್ಧಾರ ಮಾಡಿದೆ, ಇಲ್ಲಿ ರಾಜಾಂಗಣದಲ್ಲಿ ಆ ಪುಸ್ತಕ ಬಿಡುಗಡೆ ಸಮರ್ಪಣೆ ಮಾಡಿದೆ. ಏಪ್ರಿಲ್ 27 2019 ಬಿಡುಗಡೆ ಮಾಡಿದೆ. ನಾನು ನಿರೀಕ್ಷೆಗಿಂತಲೂ ಚೆನ್ನಾಗಿ ಜನರು ಅದನ್ನು ಒಪ್ಪಿಕೊಳ್ತಾ ಇದ್ದಾರೆ. ಈಗ ಹಲವಾರು ಕಾಲ್ಗಳು ಬರ್ತಾ ಇದೆ, ಲೆಟರ್ಗಳು ಬರ್ತಾ ಇದೆ. ಎಷ್ಟು ಪ್ರಿಂಟ್ ಮಾಡಿದ್ರಿ ಪ್ರಥಮ ಎಡಿಷನ್ನಲ್ಲಿ? ನಾನು ಪ್ರಥಮ ಎಡಿಷನಲ್ಲಿ 1,000 ಪ್ರಿಂಟ್ ಮಾಡಿರೋದು.
ಯಾಕಂದರೆ ಅತ್ಯಂತ ದುಬಾರಿಯ ಕಾಗದ ಬಳಸ್ತಾ ಇರೋದ್ರಿಂದ ಸಾಧಾರಣ ಒಂದು ಪುಸ್ತಕಕ್ಕೆ ಎಷ್ಟು ನಾನು ಅದೇ ಏನು ಮಾಡಿದೆ ಅಂದರೆ ನಾನೀಗ ಆ ಪುಸ್ತಕವನ್ನು ಕಮರ್ಷಿಯಲ್ ರೀಟೇಲ್ ತೊಗೊಂಬಂದರೆ ಸಾಧಾರಣ 4,000 ರೂಪಾಯಿ ತನಕ ಇಡಬೇಕಾಗ್ತದೆ. ಅದನ್ನು ನಾನು ಏನು ಮಾಡಿದೆ ಅಂದರೆ ಸ್ಪಾನ್ಸರ್ಸ್ ಎಲ್ಲ ನನಗೆ ಹೆಲ್ಪ್ ಮಾಡಿರೋದ್ರಿಂದ ಕೇವಲ 1,000 ರೂಪಾಯಿಗೆ ಆ ಪುಸ್ತಕವನ್ನು ಇಟ್ಟಿದ್ದೆ. ಈಗ ಸಾಧಾರಣ ಒಂದು 200 ಪ್ರತಿಗಳು ಆಲ್ರೆಡಿ ಖಾಲಿಯಾಗಿ ಆಯಿತು. ಇನ್ನೂ ಪ್ರಾಯಶಃ ಅದು ಖಾಲಿ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಯಾಕಂದರೆ ಇದು ಒಂದು ಉತ್ತಮ ಪುಸ್ತಕ ಮತ್ತು ನನಗೆ ಇದರಲ್ಲಿ ಮಾರುಕಟ್ಟೆ ಮಾಡಿ ವ್ಯಾಪಾರ ಮಾಡುವಂಥ ಏನು ಯೋಚನೆಗಳಿಲ್ಲ. ಇದು 1,000 ಮುದ್ರಣ ಅಂದರೆ ಮುಗಿತು ನನಗೆ. ಯಾಕಂದ್ರೆ ನನಗೆ ಇದು ನಿಲ್ಲಬೇಕು ಅಂತ ಹೇಳ್ಬಿಟ್ಟು ನನ್ನ ಆಸೆ ಇರೋದು ಇದು ಮುಂದಿನ ಪೀಳಿಗೆಗೆ ಯಾವುದೇ ಧರ್ಮದಲ್ಲಿ ಇದು ನಿಲ್ಲಬೇಕು. ಹಾಗೆ ನಿಂತಾಗ ಮಾತ್ರ ನಮಗೆ ಅದು ಶಾಶ್ವತವಾಗಿ ಎಲ್ಲಾದರೂ ನೋಡುವ ಆವಾಗ ತೃಪ್ತಿ ಖಂಡಿತ. ಬೆಲೆಯಿಂದ ಅಥವಾ ಅದರ ಬರುವಂಥ ಲಾಭದಿಂದ ಅಲ್ಲ, ನಾನು ಮಾಡಿದ ಕೆಲಸ ಸಾರ್ಥಕವಾಗಿದೆ, ಈ ಪೀಳಿಗೆ ಅದನ್ನು ಅನುಸರಿಸಿಕೊಂಡು ಬರ್ತಾ ಇದೆ, ಮತ್ತೊಂದು ಪ್ರಿಸರ್ವ್ ಮಾಡಿ ಇಡುವಂಥ ಪುಸ್ತಕ ಲೈಬ್ರರಿಗಳಲ್ಲೆಲ್ಲ. ಸರಿ, ಸಾಮಾನ್ಯವಾಗಿ ಸಂತ ಎಂಬ ಶಬ್ದ ಅಸ್ತಂಗತರಾದ ಮೇಲೆ, ದೇವರ ಪಾದ ಸೇರಿದ ಮೇಲೆ ಒಬ್ಬ ವ್ಯಕ್ತಿಯನ್ನು ನೋಡಿಕೊಂಡು ಈ ಶಬ್ದ ಬಳಸ್ತಾರೆ. ನೀವು 2002ರಲ್ಲಿಯೂ ಕೂಡ ಸಂತರಂತ ಕರೆದ್ರಿ. ಈಗ ಪ್ರತಿ ಸಂದರ್ಭದಲ್ಲಿ ನಮ್ಮ ಹತ್ರ ಮಾತನಾಡುವಾಗ ಒಂದು 10-12 ಬಾರಿ ಆ ಶಬ್ದ ಬಂದು ಹೋಯಿತು. ನಡೆದಾಡುವ ಸಂತ ಅಂತ ಹೇಳಿ ಬಹುಶಃ ಹೆಸರು ಕೊಟ್ಟವರು ತುಂಬ ಮಂದಿ ಇರ್ಬೋದು, ಅದರಲ್ಲಿ ನೀವು ಕೂಡ ಒಬ್ಬರು. 2 ಪ್ರಶ್ನೆ ಇದೆ ನನಗೆ. ಒಂದು, ತಾವು ಫೋಟೋವನ್ನು ತೆಗೆದ್ರಿ, ತಮ್ಮ ಪತ್ರಿಕೆ ಕಳಿಸಿಕೊಟ್ಟಿದ್ದೀರಿ, ತರಂಗದ ಮುಖಪುಟವಾಗಿ ಎಲ್ಲ ಬಂದಿದೆ. ನೀವು ಹೇಳಿದಾಗ 10 ನಾನು ಫೋಟೋಗಳನ್ನು ಕಳಿಸ್ತೇನೆ, ಅವರಿಗೆ ಬೇಕಾದ 2 ಅಥವಾ 1 ಸೆಲೆಕ್ಟ್ ಮಾಡ್ತಾರೆ. ನಿಮ್ಗೆ ಎಲ್ಲಿಯೋ ಒಂದು ಅನಿಸಿದ್ದು ಉಂಟ, ಶೇ ಇದರಲ್ಲಿ ಇದನ್ನು ಬಳಸ್ಕೊಂಡಿದ್ದಾರೆ, ಇದನ್ನು ಬಳಸ್ಕೊಳ್ಬೇಕಿತ್ತು ಅಂತೇಳಿ? 2 ಪ್ರಶ್ನೆಯನ್ನು ನೇರವಾಗಿ ಕೇಳಿದೆ ನಿಮಗೆ. ಒಂದು ಸಂತ. ಹೌದು, ಈಗ ಸಂತ ಅನ್ನೋ ಶಬ್ದ ಎಲ್ಲಿಂದ ಹುಟ್ಟಿತು ಅನ್ನುವಂಥದ್ದು ಈಗ ಏನಾಗ್ತದಂದರೆ, ಇದೊಂದು ನನ್ನ ಸ್ವಲ್ಪ ಒಂದು ತುಂಬ ಒಳಗೆ ಹೋಗುವಂತಹ ಶಬ್ದ. ಸಂತ ಪದವಿ, ಈಗ ಕ್ರೈಸ್ತ ಸಮುದಾಯದಲ್ಲಿ ಸಂತ ಅನ್ನುವಂಥ ಒಂದು ಪದವಿಯನ್ನು ಕೊಡ್ತಾರೆ, ಆಯಿತಾ? ಹಿಂದೂ ಧರ್ಮದಲ್ಲಿ ಸಂತ ಅಂತ ಪದವಿ ಯಾರಿಗೂ ಕೊಡುವುದಿಲ್ಲ. ಅವರು ಮೂಲತಃ ಅವರ ಕರ್ಮ ಸಿದ್ಧಾಂತಗಳ ಮೂಲಕ ಅವರು ಸಂತತ್ವವನ್ನು ಪ್ರಾಪ್ತಿ ಮಾಡಿಕೊಳ್ಬೇಕಾಗ್ತದೆ. ಸೊ ಇಲ್ಲೇನಾಗ್ತದೆ, ಇವರು 8ನೇ ವರ್ಷಕ್ಕೆ ಸನ್ಯಾಸ ಸ್ವೀಕಾರ ಮಾಡಿರ್ತಾರೆ, ಬಾಲ್ಯ 8 ವರ್ಷಕ್ಕೆ. ಇವರ ಜರ್ನಿ ಏನಾಗ್ತದೆ, 80 ವರ್ಷಕ್ಕೆ ಬರ್ತಾ ಇದ್ದಾಗೆ ಇವರನ್ನು ಸಂತ ಶ್ರೇಷ್ಠರು ಅಂತ ಹೇಳ್ಬಿಟ್ಟು ಎಲ್ಲರೂ ಕರೀಲಿಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಅವರು ಎಲ್ಲರೂ ನಾವು ಸಂತರು ಅಂತ ಕರಿತಾ ಇಲ್ಲ. ನೀವು ಇನ್ನೊಂದು ನಾನು ಹೇಳಿ ಬಯಸ್ತೇನೆ, ಆ ಪದವಿಯನ್ನು ಜನ ಕೊಡುವಂಥದ್ದು, ಜನ ಕೊಡುವ, ಇವರು ಕರ್ಕೊಳ್ಳೋದಿಲ್ಲ, ಅದನ್ನು ಇವರು ಕೊಟ್ಕೊಳ್ಳೋದಿಲ್ಲ. ಹಾಗಾಗಿ ಆ ಯತಿ ಶ್ರೇಷ್ಠ ಸಂತ ಅನ್ನುವಂಥ ಬರುವುದಂದರೆ ಅವರ ನಡವಳಿಕೆ, ಅವರ ವಿಚಾರಧಾರೆ, ಅವರ ಒಂದು ದೂರದೃಷ್ಟಿಕೋನ, ಇದನ್ನೆಲ್ಲ ಸೇರಿ ಸಂತ ಆಗ್ತಾರೆ. ಒಂದು ಇದನ್ನು ನಾನು ನಿಜವಾಗ್ಲೂ ಹೇಳಕ್ಕೆ ಬಯಸ್ತೇನೆ. ಮತ್ತು ಎರಡನೇದಾಗಿ ನೀವು ಹೇಳಿದಾಗೆ ಇದು ಉದಯವಾಣಿ ಪತ್ರಿಕೆ, ಯಾವ ಪತ್ರಿಕೆ ಅಂತಲ್ಲ, ಯಾವ ಪತ್ರಿಕೆಯ ಛಾಯಾಗ್ರಾಹಕರಿಗೂ ಇದು ಖಂಡಿತವಾಗಿ ಇದು ನೋವು ಇದ್ದೇ ಇರ್ತದೆ. ಅಲ್ಲಿ ಏನಾಗ್ತದೆ ಅಂದರೆ, ಆ ಸಂಪಾದಕರ ದೃಷ್ಟಿಕೋನ ಮತ್ತು ಛಾಯಾಚಿತ್ರ ಪತ್ರಕರ್ತನ ದೃಷ್ಟಿಕೋನ ಎರಡು ಸಿಂಕ್ ಆದರೆ ಆ ಫೋಟೋ ಪ್ರಕಟ ಆಗ್ತದೆ. ಇಲ್ಲಿ ನಾವೇನು ಮಾಡಿರ್ತೀವಿ ಅಂದರೆ, ನಾವು ಕಳಿಸುವಾಗಲೇ ಹೇಳಿರ್ತೇವೆ ಇದು ಒಳ್ಳೆಯ ಎ ಕ್ಯಾಟಗರಿ, ಇದು ಬಿ ಕ್ಯಾಟಗರಿ ಅಂತ. ಅಲ್ಲಿ ಜಾಗದ ಸಮಸ್ಯೆ ನಾವು ನೋಡ್ತಾ ಇರ್ತೇವೆ, ಮತ್ತು ನಾವೇನೋ ನಮ್ಮ ಕಣ್ಣಿನಲ್ಲಿ ನೋಡ್ತೇವೆ. ಬಟ್ ಒಬ್ಬ ಸಂಪಾದಕ ಅಲ್ಲಿ ಏನು ಮಾಡಬೇಕಾಗ್ತದಂದರೆ, ಈ ಫೋಟೋ ಪ್ರಕಟ ಆದರೆ ನಾಳೆ ನನ್ನ ಪತ್ರಿಕೆಯ ಕಲರ್ ಸ್ಕೀಮ್ ಏನು ನೋಡಿ, ಹಳೆ ಕಾಲದಲ್ಲಿದ್ದಾಗೆ ಕಪ್ಪು ಬಿಳುಪಲ್ಲ, ಇವತ್ತು ಮಲ್ಟಿ ಕಲರ್ ಏನಾಗ್ತಂದರೆ, ಈಗ ಪೇಜ್ ಲೇಔಟ್ ಸ್ಟೈಲ್ ಅಂತ ಇರ್ತದೆ. ನನ್ನ ಚಿತ್ರ ಯಾವ ಕಡೆ ನೋಡ್ತಾ ಇದೆ, ಅದರಲ್ಲಿ ಎಷ್ಟು ಬಣ್ಣ ವೈವಿಧ್ಯ ಇದೆ, ಅದರಲ್ಲಿ ಕ್ರೂರವ, ಅದರಲ್ಲಿ ಯಾವ ನವರಸ ಹರಿತಾ ಇದೆ, ಇದನ್ನೆಲ್ಲ ಲೆಕ್ಕ ಮಾಡಿ ಒಬ್ಬ ಸಂಪಾದಕರು ಆಯ್ಕೆ ಮಾಡಿಕೊಳ್ಬೇಕು. ಅಂಥದ್ರಲ್ಲಿ ನಮ್ಮ ಉದಯವಾಣಿಯ ಸಂಪಾದಕರು ದಿಟ್ಟ ನೆಲವು ತಗೊಂಡು ಇಡಬೇಕಾಗ್ತದೆ ಅಲ್ವಾ? ಸೊ ಅವಾಗ ಅನಿಸ್ತದೆ ನಮಗೆ, ಈ ಫೋಟೋ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಏನು ಮಾಡ್ಲಿಕ್ಕಾಗ್ತದೆ, ಬಟ್ ಒಂದು ಆಸೆ ಏನಂದ್ರೆ ನಮ್ಗೆ ಈ ರೀತಿ ಹೊರಗೆ ತೋರಿಸ್ಕೊಳ್ಳೋ ಅವಕಾಶ ಸಿಕ್ಕಿತ್ತಲ್ಲ. ಸರಿ, ತಾವು 2 ಬಾರಿ ಅವರೊಟ್ಟಿಗೆ ಇಡೀ ದಿವಸ ಸೂರ್ಯೋದಯದಿಂದ ಸೂರ್ಯೋದಯದಿಂದ ಮೊದಲಿಗಿಂತ ಸೂರ್ಯಾಸ್ತ ನಂತರ ಕೂಡ ಇದ್ರಿ. ತಾವು ಹೇಳಿದ್ರಿ ಬಹುಶಃ ವಯೋಸಹಜವಾಗಿ 1-2-3 ಬದಲಾವಣೆಯನ್ನು ನೀವು ಕಂಡ್ರಿ ಯೋಗಾಸನದಲ್ಲಿ, ಇದರಲ್ಲಿ, ಅದರಲ್ಲಿ. ಆದರೆ ಯಾವುದೇ ತೇಜಸ್ಸಿನಲ್ಲಿ ಆಗಲಿ, ಲವಲವಿಕೆಯಲ್ಲಿ ಏನು ಕುಂದುಕೊರತೆ ಇರಲಿಲ್ಲ ಅಂತೇಳಿ. ಇದು ಎಲ್ಲರಿಂದಲೂ ಸಾಧ್ಯವ? ಹಲವಾರು ಶ್ರೇಷ್ಠರನ್ನು ನೀವು ನೋಡಿದ್ದೀರಿ, ಖಾಲಿ ಪೇಜಾವರ ಶ್ರೀಗಳನ್ನು ಮಾತ್ರ ಅಲ್ಲ, ಅವರು ಈ ರೀತಿಯ ಗಮನಿಸಿದ ಎಲ್ಲಿಯೋ ಮನಸ್ಸೊಳಗೆ ಇರುತ್ತಲ್ಲ ಕಂಪ್ಯಾರಿಸನ್ಸ್. ಇಲ್ಲ ಅದನ್ನು ನಾನು ಒಪ್ಪಿಕೊಂಡೆ. ನಾನು
ಇದನ್ನು ಯಾರು ಒಬ್ಬ ವ್ಯಕ್ತಿಗೆ ಅಂತಲ್ಲ, ಈಗ ವಿಚಾರಧಾರೆಯನ್ನು ಚೆನ್ನಾಗಿ ನಾವು ವಿಮರ್ಶಿಸ್ಕೊಂಡ್ರೆ ಆ ತೇಜತೆ ಬರಬೇಕು, ಅರಳಬೇಕು. ಅದು ಯಾವಾಗ ಬರೋದಂದರೆ ನಾವು ಇಂಟರ್ನಲ್ ಲುಕಿಂಗ್ ಇಂಟು ಇಂಟ್ರಸ್ಪೆಕ್ಟಿವ್ ನಮ್ಮನ್ನು ನಾವು ನೋಡಿಕೊಂಡಾಗ ಅದು ಅಂತರಂಗದಲ್ಲಿ ಬರುವಂಥದ್ದು. ಬಟ್ ಈಗ ಸದ್ಯದಲ್ಲಿ ನಡೆದಾಡುವುದರಲ್ಲಿ ನಾನು ಮೊನ್ನೆ ತನಕ ನಮ್ಮ ಶತಾಯುಷಿ 108 ವರ್ಷ ಬದುಕಿದ್ರಲ್ಲ ನಮ್ಮ ತುಮಕೂರಿನ, ಅವರಲ್ಲಿ ಆ ಇದು ಕಂಡುಕೊಂಡೆ. ಅದಾದ ನಂತರ ನಾನು ನೋಡಿದ್ದು ಇವರಲ್ಲಿ, ಈ ಸದ್ಯಕ್ಕೆ ನಾನು ಜೀವಂತವಾಗಿ ನೋಡಿದೆ. ಇದಕ್ಕಿಂತ ಮುಂಚೆ ಇವರ ಗುರುಗಳೊಬ್ಬರಿದ್ದರು, ಪಲಿಮಾರು ಭಂಡಾರಕೇರಿ ಮಠದ ವಿದ್ಯಾಮಾನೆ ಅಂತಿರ್ತಾರೆ. ಅದೊಂದು ಘಟನೆ ಹೇಳಿ ನಾನು ಮುಗಿಸ್ತೇನೆ. ಈಗ ಅಲ್ಲಿ ಏನಾಗ್ತದೆ ಅಂದರೆ, ಸಾವು ಮನುಷ್ಯನಿಗೆ ಸಹಜ ಅಲ್ವಾ? ಸೊ ವಿದ್ಯಾಮಾನ್ಯರು ಇಳಿ ವಯಸ್ಸಿನಲ್ಲಿದ್ದಾರೆ, ಬಹುಶಃ ಅವರು ಇನ್ನೂ ಒಂದು ವಾರದಲ್ಲಿ ಬಹುಶಃ ಅಸ್ತಂಗತರಾಗುವಂಥ ಯೋಚನೆ ಇದೆ. ಬಟ್ ಮನುಷ್ಯನ ಒಂದು ಇದು ಹೇಗಿರ್ತದೆ ನೋಡಿ, ಈ ಎತ್ತಿ, ಇನ್ನೊಬ್ಬ ಎತ್ತಿದ್ದು ನಾನು ಹೇಳ್ತೇನೆ, ಎತ್ತಿಯನ್ನು ಕೃಷ್ಣಧಾಮದಲ್ಲಿ ಮಲಗಿಸಿದ್ದಾರೆ. ಅಂದರೆ ಹಿಂದೂಗಳಲ್ಲೊಂದು ಒಂದು ಯೋಚನೆ ಉಂಟು, ದೇವಸ್ಥಾನದಲ್ಲಿ ಮರಣ ಹೊಂದಬಾರದು ಅಂತ. ಸೊ ಇವರನ್ನು ಕೃಷ್ಣಧಾಮದಲ್ಲಿ ಮಲಗಿಸಿದ್ದಾರೆ. ಇವರ ಶಿಷ್ಯ ಪೇಜಾವರ ಸ್ವಾಮಿಗಳು. ಆ ಪುಸ್ತಕದಲ್ಲಿ ಈ ಫೋಟೋ ಹಾಕಿದ್ದೇನೆ. ಈ ಶಿಷ್ಯ ಬಂದು ಆ ಗುರುನನ್ನು ಆರೈಕೆ ಮಾಡ್ತಾರೆ, ಬಂದು ನೋಡ್ತಾರೆ. ಆ ನೋಡಿದಾಗ ಅವರಲ್ಲಿ ನನಗಿನ್ನು ಕಿವಿ ಗುಡ್ತಾ ಉಂಟು, ವಿಶ್ವೇಶ ಇನ್ನು ಏವು ತಿಥಿ ಅಂತೇಳಿ. ಅಂದರೆ ನಾವು ಹಿಂದೂಗಳಲ್ಲಿ ಏಕಾದಶಿ ದ್ವಾದಶಿ ಅಂತೆಲ್ಲ ಇರ್ತದೆ, ಅವತ್ತು ನವಮಿ ತಿಥಿ ಆಗಿತ್ತು, ಅಂದರೆ 9ನೇ ದಿನ. ಇವತ್ತು 9ನೇ ದಿನ ಅಂತ ಹೇಳ್ತಾರೆ ಅವರು. ಹೌದಾ, ನನ್ನ 2 ದಿನ ಉಂಡು ಅಂತ ಅವ್ರು ಹೇಳ್ತಾರೆ ಅಷ್ಟೇ. ನನಗೆ ಆವತ್ತು ಏನೂ ಅರ್ಥ ಆಗಲಿಲ್ಲ. ನಾನು ನಿಮಗೆ ಇವತ್ತು ನನಗೆ ಹೇಳುವಾಗ ಇವರು ಹೋದರು ಏಕಾದಶಿ ದಿವಸ, ಅವರು ಅಸ್ತಂಗತರ. ನನಗೆ ನಾನು ಮರು ಅವ್ರಿಗೆಲ್ಲ ಸ್ವಾಮಿಗಳ ಹತ್ರ ನಾನು ಹೇಳ್ತೇನೆ, ಇವ್ರು ಯಾರು ಕೇಳಿಸ್ಕೊಳ್ಳಿಲ್ಲ ಆ ಶಬ್ದವನ್ನು. ನನ್ನ 2 ದಿನ ಉಂಡು ಅಂತ ಹೇಳಿದ್ ಯಾಕೆ ಹೇಳಿದ್ರು ಅಂತ ಗೊತ್ತಾಗಲಿಲ್ಲ. ಏಕಾದಶಿ ದಿವಸ ಹರಿಪಾದವನ್ನು ಸೇರ್ತಾರೆ. ಹಾಗಾದರೆ ನಾನು ಒಮ್ಮೆ ಅಂದುಕೊಳ್ಳೋದೇನೆಂದರೆ, ವೆನ್ ಹೂ ಅಟೆಂಡ್ ಅಟರ್ನಿಟಿ ಒಂದು ಸೇರಿದಾಗ ಪ್ರಾಯಶಃ ಅವರಿಗೆ ಸಾವನ್ನು ಗೆಲ್ಲುವ, ಸಾವಂದರೆ ಬಿಟ್ಟುಕೊಡುವಂಥ ಒಂದು ದೇಹ ತ್ಯಾಗ ಮಾಡುವಂಥದ್ದು ಒಂದು ದಿನವನ್ನು ಅವರೇ ನಿಶ್ಚಯ ಮಾಡಿಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು. ಹೀಗೆ ನಾನು ಒಂದು ಧರ್ಮ ಅಂತಲ್ಲ, ಎಲ್ಲ ಧರ್ಮಗಳಲ್ಲೂ ಇದುಂಟು. ಇದು ಅವರ ಅಂತರಂಗದ ಒಂದು ಶುದ್ಧಿಯಲ್ಲಿ ಬರುವಂಥದ್ದು. ಬಟ್ ಈ ತೇಜಸ್ಸು ನಾನು ಇವರಲ್ಲಿ ಕಂಡುಕೊಂಡಿದ್ದೆ ಅಂತ. ಸರಿ, 27ನೇ ತಾರೀಕು ಅವರ ಹುಟ್ಟಿದ ಹಬ್ಬ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಅಂತ ನೀವು ಹೇಳಿದ್ರಿ, ಅದರ ಮೊದಲೇ ಹೇಳಿಬಿಟ್ರಿ. ಪುಸ್ತಕವನ್ನು ಕಂಡ ಮೇಲೆ ಪೇಜಾವರ ಶ್ರೀಗಳ ಮುಖಭಾವ ಹೇಗಿತ್ತು? ಆ ಫೋಟೋ ಏನೇನು ಕ್ಲಿಕ್ ಮಾಡಿದ್ರ, ಅಭಿಪ್ರಾಯ ಹೇಗೆ ಕೊಟ್ಟರು ಅವರು? ನೋಡಿ, ನಾನು ಆ ಪುಸ್ತಕ ಉದ್ಘಾಟನೆ ಆಗೋದಕ್ಕಿಂತ ಮುಂಚೆ ನಾನು ಅವರಿಗೆ ಕೊಡ್ಲಿಕ್ಕೆ ಹೋಗಿದ್ದೆ. ಅಂದರೆ ಒಂದು ದಿನದ ಹಿಂದೆ ನಾನು ಅವ್ರು ನೋಡ್ಕೊಳ್ಬೇಕು, ಅಂದರೆ ಸುಮ್ಮನೆ ಮಾತಾಡಬಾರ್ದು ಅಂತ. ಅವ್ರಿಗೆ ಕೊಡ್ಲಿಕ್ಕೆ ಹೋದಾಗ ಎಷ್ಟು ಒಂದು ಮುಗ್ಧತೆ ಇತ್ತಂದರೆ ಅವರಿಗೆ, ಎರಡು ಮೂರು ಫೋಟೋಗಳನ್ನ ತೆಗೆದು ನೋಡಿ ಆ ಮುಖದಲ್ಲಿ ನಗು. ಒಂದು ಏನ ಅಂದರೆ ಅವರಿಗೆ ಇದು ನಾನೇನಾ ಅಂತ ಹೇಳಿಬಿಟ್ಟು, ಆಮೇಲೆ ಅವರು ಅಲ್ಲಿ ಬಂದು ವೇದಿಕೆಯಲ್ಲಿ ಒಂದು ಮಾತು ಹೇಳಿದರು, ನಾನು ಈ ಚಿತ್ರಗಳಿಂದ ಹಿಗ್ಗುವುದೂ ಇಲ್ಲ, ಕುಗ್ಗುವುದೂ ಇಲ್ಲ, ಅಥವಾ ನನ್ನನ್ನು ನಾನು ಹೆಚ್ಚು ಪ್ರಚಾರಕ್ಕೆ ತಂದುಕೊಳ್ಬೇಕಂತ ನಾನು ಮಾಡಿಕೊಂಡದ್ದು ಅಲ್ಲ. ಇದು ಯಥಾಸ್ಥಿತಿ, ಇದು ಯಥಾಸ್ಥಿತಿ. ಇದು ಒಬ್ಬ ಸಂತನಿಂದ ಬರುವಂಥ ಮಾತುಗಳು, ನನಗೆ ಖುಷಿಯಾಯಿತು. ಬಟ್ ನನ್ನ ಉದ್ದೇಶ ಇವಾಗ ಅನಿಸ್ತಾ ಇದೆ, ಖಂಡಿತವಾಗಿಯೂ ಇದು ಬೇಕಿತ್ತು, ಮಾಡಬೇಕಿತ್ತು, ಇದೊಂದು ಕಾರ್ಯ ಆಗಿದೆ. ಇಂತಹ ಕಾರ್ಯ ಮೆಚ್ಚುಗೆ ನುಡಿಗಳನ್ನು ಕೊಟ್ಟರು ಇಲ್ಲ ಅವರು ಹೇಳ್ಕೊಂಡ್ಬಿಟ್ರು ಅಷ್ಟೇ. ಆತ್ಮಶ್ಲಾಘನೆ ಮಾಡ್ಕೊಳ್ಳೋದಿಲ್ಲ, ತನ್ನನ್ನು ತಾನು ಹೋಗ್ಲಿಕೊಂಡಾಗ ಆಗ್ತದೆ. ಈ ಪುಸ್ತಕವನ್ನು ಪ್ರಚಾರ ಮಾಡಿದರೆ ಪ್ರಾಯಶಃ ಏನು ತಿಳ್ಕೊಳ್ತಾರೆ ಅಂದರೆ, ಈಗ ಕೆಲವು ರಾಜಕೀಯ ವ್ಯಕ್ತಿಗಳು ಹೇಗಿದ್ದಾರೆ ನೋಡಿ, ಎಲ್ಲೂ ಹೋದ್ರಲ್ಲಿ ಫೋಟೋಗ್ರಾಫರ್ ಕರ್ಕೊಂಡು ಹೋಗೋದು, ಆ ಸ್ಥಿತಿಯಲ್ಲಿದ್ದಾರೆ. ಸೊ ಅದಕ್ಕಿಂತಲೂ ಭಿನ್ನವಾಗಿ ಇದು ಅವರು ಬಯಸಿದ್ದೇ ಅಲ್ಲ, ಇದು ಅವ್ರು ಬಯಸಿದ್ದೇ ಅಲ್ಲ. ಬಟ್ ಇದು ನಾನು ಅಂದುಕೊಂಡು ಮಾಡಿದ ಕೆಲಸ. ಅಂದರೆ ಒಂದು ಕೊಡುಗೆ, ಒಬ್ಬ ಮನುಷ್ಯ ಸಾಮಾನ್ಯನಾಗಿ ಸಾಯೋದಕ್ಕಿಂತ ಒಂದು ಸಮಾಜಕ್ಕೆ ಏನಾದರೂ ಒಂದು ಕೊಟ್ಟು ಅವನು ಶಾಶ್ವತವಾಗಿ ನಿಂತು ಹೋಗ್ಬೇಕು ಅನ್ನೋದು ನನ್ನ ಧ್ಯೇಯವಾಕ್ಯ. ಸೊ ಅದಕ್ಕೆ ಸರಿಯಾಗಿ ನನ್ನ ಈ 26 ವರ್ಷದ ಅವಧಿಯಲ್ಲಿ ಒಂದು ದೇವರು ಇದನ್ನು ಮಾಡಿಸ್ಕೊಂಡ್ರಲ್ಲ, ನನಗೆ ಆತೃಪ್ತಿ ಇದೆ. ನಿಮ್ಮ ನೀವು ಅದರ ಪುಸ್ತಕವನ್ನು ತರುವ ಮೊದಲು ನಾನು ಹೇಳಿದ್ದೇನೆ ಹೋಮ್ವರ್ಕ್, ಆವಾಗ ನೀವು ಸಾಕಷ್ಟು ಮಂದಿಲ್ಲಿ ಅಭಿಪ್ರಾಯನೆಲ್ಲ ಕೇಳಿದಿರಿ. ಅವರು ಈ ಪುಸ್ತಕಗಳನ್ನು ನೋಡಿ ಯಾವ ಮೆಚ್ಚುಗೆಯ ನುಡಿಗಳನ್ನು ಹೇಳಿದ್ದಾರೆ? ಅದೇ, ನಾನು ತುಂಬ ಜನರಿಗೆ ನಾನು ಈ ಪುಸ್ತಕದ ಬಗ್ಗೆ ಹೇಳಿದಾಗ ನನಗೇನಾಗಬೇಕಿತ್ತು ಅಂದರೆ, ನಾನು ಕನ್ನಡದಲ್ಲಿ ನನಗೆ ಪ್ರಬುದ್ಧತೆ ಇದೆ, ಬರವಣಿಗೆ ಇಂಗ್ಲೀಷ್ನಲ್ಲಿ ಇನ್ನೂ ಸಹ ಅದು ಇಟ್ಸ್ ಸಮಥಿಂಗ್ ಎಲ್ಸ್. ಅದಕ್ಕೆ ನಾನು ಉಪಯೋಗ ಪಟ್ಕೊಂಡದ್ದು ನಮ್ಮ NT ಭಟ್ ಅಂತ MGM ಕಾಲೇಜಿನ ಲೆಕ್ಚರರ್, ಅವ್ರ ಜೊತೆಗೆ ಸ್ಕೂಲ್ ಆಫ್ ಕಮ್ಯುನಿಕೇಷನ್ನಲ್ಲಿ ಶುಭ ರಾವ್ ಅಂತಿದ್ದಾರೆ, ಅವ್ರ ಹತ್ರ ನಾನು ಹೋಗಿ ವಿನಂತಿ ಮಾಡಿಕೊಂಡೆ. ಈ ಇಂಗ್ಲೀಷ್ನಲ್ಲಿ ಬರುವ ಆಕ್ಸೆಂಟ್ ಏನಿದೆ, ಇದು ನನ್ನ ದೃಷ್ಟಿಕೋನ ಇರೋದು, ಇದು ವಿದೇಶದಲ್ಲಿಯೂ ಸಹ ಈ ಪುಸ್ತಕ ಹೋಗಬೇಕು ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನೇನು ಮಾಡಿದೆ, ಡಯಾಕ್ರಿಟಿಕಲ್ ರಿಮಾರ್ಕ್ಸ್ ಅಂತ ಹೇಳ್ಬಿಟ್ಟು. ಈ ಶಬ್ದವನ್ನು ಪದಪ್ರಯೋಗದ ಅರ್ಥ ಏನು, ಈಗ ನಾನು ಆರತಿ ಅಂತ ಬರೀತೇನೆ. ಆರತಿ ಅಂದರೆ ಸಾಮಾನ್ಯ ಇಂಗ್ಲೀಷ್ನಲ್ಲಿ ಆರತಿ ಅಂತ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗೋಲ್ಲ, ಅದಕ್ಕೆ ಬೇಕಾದಂತಹ ಉತ್ತರ ಏನು. ಇಲ್ಲಿ ನಾವು ನೈವೇದ್ಯ ಅಂತ ಬರೀತೇನೆ. ನೈವೇದ್ಯ ಅಂದರೆ ಏನು? ಸಿ,
ಈಗ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇರುವವರಿಗೆ ನೈವೇದ್ಯ ಅಂದರೆ ಅರ್ಥ ಆಗುತ್ತೆ, ಬಟ್ ಫಾರಿನರ್ಸಿಗೆ ಹೇಗತ್ತ ಅಂತ. ಸೊ ಅದನ್ನು ಸಹ ನಾನು ಈ ಪುಸ್ತಕದಲ್ಲಿ ಜೋಡಿಸಿದೆ. ಅದನ್ನು ಆ ಇಂಟಿ ಭಟ್ರಿಂದ, ಶುಭದಿಂದ, ಮತ್ತು ಇದಕ್ಕೆ ಸಾಕಷ್ಟು ಲೇಔಟಿಗೆ ಬೇಕು, ಇಂಗ್ಲೀಷ್ನ ಚೆನ್ನಾಗಿ ಹೋಗಬೇಕು, ಮತ್ತು ಕನ್ನಡದಲ್ಲಿ ಸಹ ಪರಿಶುದ್ಧವಾಗಿ ಬರಬೇಕು, ಇಷ್ಟು ಹೋಮ್ವರ್ಕ್ಗಳನ್ನು ಸಹ ನಾನು ಮಾಡಿ. ಸರಿ, ಈಗ ಪುಸ್ತಕ ನನಗೆ ಬೇಕು ಅಥವಾ ನಮ್ಮ ಈ ಕಾರ್ಯಕ್ರಮ ನೋಡ್ತಿರುವಂಥ ಪ್ರೇಕ್ಷಕರಿಗೆ ಬೇಕು, ಎಲ್ಲಿ ಸಿಗುತ್ತೆ, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು? ಈಗ ಈ ಸದ್ಯಕ್ಕೆ ನಾನು ಏನು ಮಾಡಿದ್ದೇನೆ ಅಂದರೆ, ಭೂತರಾಜ ಪ್ರಕಾಶನ ಅಂತ ಅವರಿಗೆ ನಾನು ಇದನ್ನೆಲ್ಲ ವಹಿಸಿಕೊಟ್ಟಿದ್ದೆ. ಸೊ ಅವರಲ್ಲಿ ಪುಸ್ತಕಗಳು ಸಿಗ್ತದೆ, ಮತ್ತು ಉಡುಪಿಯ ಬುಕ್ ಮಾರ್ಕ್ ಆಗಲಿ ಮತ್ತು ಸೀತಾ ಬುಕ್ ಸೆಂಟರ್ನಲ್ಲಿ ಈ ಪುಸ್ತಕಗಳು ಲಭ್ಯ. ಸೊ ಬುಕ್ ಮಾರ್ಕ್ನಲ್ಲಿ ಕೇಳಿದರೆ ಮಂಗಳೂರು ಮತ್ತು ಉಡುಪಿಯಲ್ಲಿ ಸಹ ಸಿಗ್ತದೆ, ಮತ್ತು ಇಲ್ಲಿ ಸೀತಾ ಬುಕ್ ಸ್ಟಾಲ್ ಸಿಗ್ತದೆ. ಸರಿ, ಈ ಡೇ ವಿತ್ ಸೈಂಟ್ ದೆನ್ ಆ್ಯಂಡ್ ನೌ, ಈ ಕ್ಯಾಪ್ಷನನ್ನೇ ಯಾಕೆ ಕೊಡಬೇಕಂತ ನಿಮ್ಗೆ ಮನಸ್ಸು ಬಂತು? ನನಗೆ ನಿಜವಾಗಿ ಇದು ನನಗೆ ಸಹ ತುಂಬ ಕಾಣಿದ ಪ್ರಶ್ನೆ. ನಾನು ಮೊದಲಿಗೆ ಇದನ್ನು ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಅಂತ ಯೋಚನೆ ಮಾಡಿದ್ದೆ, ಬಟ್ ಆ ಶಬ್ದ, ಆ ಪದ ಪ್ರಯೋಗ ತಪ್ಪು ಅಂತ ನನ್ನ ಹಿರಿಯರೆಲ್ಲ ಹೇಳಿದರು. ಯಾಕಂದರೆ ಒಬ್ಬ ಸಂತ ಇನ್ನೂ ಜೀವಂತ ಇರಬೇಕಾದ್ರೆ ನೀನು ಆ ಪದ ಪ್ರಯೋಗ ಮಾಡಬಾರ್ದು ಅಂತ ಹೇಳಿದರು. ಆವಾಗ ಏನು ಮಾಡಬೇಕು, ಆವಾಗ ಏನು ಮಾಡಬೇಕು ನನಗೆ? ಎ ಡೇ ವಿತ್ ದ ಸೇಂಟ್ ಅಂತ ಕೊಟ್ಟರೆ ಅದು ನನ್ನ ಈ ಉದ್ದೇಶ ನೆರವೇರುವುದಿಲ್ಲ. ಅವತ್ತು ಅದೇ ಕ್ಯಾಪ್ಷನ್ನು, ಇವತ್ತಿದೆ ಕ್ಯಾಪ್ಷನ್, ಹೇಗೆ? ಮತ್ತೆ ನಾನು ಇಂಗ್ಲೀಷ್ ತಜ್ಞರ ಹತ್ರ ಕುತ್ಕೊಂಡು ಮಾತಾಡಿದಾಗ ಅವರು ದೆನ್ ಆ್ಯಂಡ್ ನೌ ಅಂತ ಕೊಡಿ, ಅದು ಸೂಕ್ತ. ಯಾಕಂದರೆ ಅವತ್ತು ಅಂದು ಮತ್ತು ಇಂದು, ಅಂದು ಇಂದು ಎಂದೆಂದು. ಸೊ ಹಾಗಾಗಿ ಅದನ್ನು ಕೊಡಿ ಅಂತ ಹೇಳಿದರು. ಮೂಡಿ ಶ್ರಮಣ್ರವರೇ, ಈ ಇಲ್ಲಿಯ ತನಕ ಬಹಳ ಲವಲವಿಕೆಯಿಂದ 2002 to 2019 ಪೇಜಾವರ ಶ್ರೀಗಳ ಅವರೊಟ್ಟಿಗೆ ಒಡನಾಟ, ಅವರನ್ನು ತಾವು ಕಣ್ಣಾರೆ ಕಂಡು ಅನುಭವಿಸಿದ ಮಾತುಗಳನ್ನು, ಮತ್ತು ಯಾವ ರೀತಿಯಲ್ಲಿ ಪುಸ್ತಕ ರೂಪವಾಯಿತು ಅಂತ ಹೇಳಿಕೊಂಡು ನಮ್ಮ ಪ್ರೇಕ್ಷಕರಿಗೆ ಹೇಳಿದರೆ, ಇಲ್ಲಿಗೆ ಬಂದು ತಮ್ಮ ಅನುಭವದ ಮಾತುಗಳನ್ನು ಹಂಚಿಕೊಂಡದಕ್ಕೆ ಸ್ಟುಡಿಯೋದಿಂದ ನಮಸ್ಕಾರಗಳನ್ನು ಸಲ್ಲಿಸಿ. ಖಂಡಿತವಾಗಿಯೂ ನನಗೊಂದು ಅಪರೂಪವಾದ ಅವಕಾಶ ಕೊಟ್ಟಿದ್ದೀರಿ. ದಾಯಿಜಿ ವರ್ಣ ಸಮಸ್ತ ಸಿಬ್ಬಂದಿಗಳಿಗೂ ನನ್ನ ನಮಸ್ಕಾರಗಳು, ಧನ್ಯವಾದ. ಆತ್ಮೀಯ ವೀಕ್ಷಕರೇ, ಇದು ವಿಶೇಷ ಕಾರ್ಯಕ್ರಮ. ಇನ್ನೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.